ಏನ್ ಕೆಂಪಣ್ಣ ಬೇಲಿನೇ ಎದ್ದು ಹೊಲ ಮೇದಂಗ ಆಯ್ತು. ಹೌದು ಕಣಪ್ಪ, ಏನು ಗೊತ್ತಾಗಿಲ್ಲ, ಯಾರನ್ ನಂಬೋದೋ ಯಾರನ್ ಬಿಡೋದೋ ಒಂದೂ ಅರ್ಥ ಆಗಕಿಲ್ಲ. ನಾವು ಕಂಡಂಗೆ ಚೇರ್ಮನ್ ರು ಚೆಡ್ಡಿ ಹೆಂಗಿದ್ರು, ಪಟೇಲ್ ರು ಲಾಡಿ ಹೆಂಗಿದ್ರು, ದಿಟ ಅಂತ ಸಾಲದಕ್ಕೆ ನಮ್ಮೂರ್ನಾಗೆ ನ್ಯಾಯ ಪಂಚಾಯತ್ಗೆ ಮಾಡೋರೆ ಅವರು. ಅಂತವ್ರು ಹಾವು ಮುಂಗ್ಸಿ ತರ ಕಚ್ಚಾಡ್ಕೊಂಡು ಪಂಚಾಯತಿ ಕರೆದಿರೋದ್ ನೋಡಿದ್ರೆ ಯಾವ ನನ್ ಮಕ್ಳು ನ್ಯಾಯವಾಗಿಲ್ವಲ್ರಪ್ಪ. ಯಾಕೆ ಕುಡ್ದಾಗ ಹೊಡ್ದಾಗ ಹೇಳಿದ್ರೆ ಬುಡಿ. ನೀನೇನೇ ಹೇಳು ಲಿಂಗಣ್ಣ, ದೊಡ್ಡವ್ರ ಜಗಳ ಒಳ್ಳೇದಲ್ಲ ಊರಿಗೆಲ್ಲ ಕೋಬಿಡ್ದಂಗೆ. ಕರಿಯಪ್ಪ ಹೇಳೋದೇನೋ ನಿಜ ಕಂಡ್ರು, ನಾವೇನಾದ್ರು ತಪ್ಪು ಮಾಡಿದ್ರೆ ದಂಡ ಹಾಕ್ತಾರೆ, ಇಲ್ಲಾದ್ರೆ ಊರ್ ಬಿಡಿಸ್ಬಿಡ್ತಾರಲ್ಲೋ. ಅದೇ ದೊಡ್ಡ ದೊಡ್ಡವ್ರ ತಪ್ಪು ಮಾಡಿದ್ರೆ ಮನ್ಮನೆ ಯಾಕೆ ಕುಟ್ಟೋಯ್ತದೆ? ಅನುಮಾನನೇ ಇಲ್ಲ. ಈ ನವಿನೂರು ಪಂಚಾಂಗದ ಪ್ರಕಾರ ಇವತ್ತಿನ ಪಂಚಾಯತಿಲಿ ರಾಜನಾಗಿದ್ದ ವ್ಯಕ್ತಿ ರಾಹು ಆಗ್ತಾನೆ, ಮಂತ್ರಿ ಆಗಿದ್ದ ವ್ಯಕ್ತಿ ಕೇತು ಆಗ್ತಾನೆ, ಶನಿ ಶಕುನಿ ರೂಪದಲ್ಲಿ ಪ್ರವೇಶ ಮಾಡಿ ಕೆಡಕು ಮಾಡಿಬಿಡ್ತಾನೆ ಸ್ವಾಮಿ. ಅನುಮಾನನೇ ಇಲ್ಲ. ಹೌದು, ಇವತ್ತಿನಿಂದ ಗೌಡನಿಗೆ ನನ್ನಿಂದಾನೆ ಕೇಡ್ಗಾಲ ಶುರುವಾಯ್ತು ಅಂತ ತಿಳ್ಕೊ. ಆ ಊಸರವಳ್ಳಿ ಮೋಸ ನೋಡ್ಕೊಂಡು ಇಷ್ಟು ದಿವಸ ಸುಮ್ಕಿದ್ದೆ, ಇನ್ಮೇಲೆ ಸುಮ್ಕಿರಕ್ಕಿಲ್ಲ, ಬೀದಿಗೆ ಅಳಿತೀನಿ, ತಲೆ ಎತ್ಕೊಂಡು ತಿರುಗಾಡ್ದಂಗ ಮಕ್ಕ ಉಗಿಸ್ತೀನಿ. ಹಂಗ್ ಮಾಡಕ್ಕೆ ಆ ಪಟೇಲ ಇನ್ನೊಂದ್ ಕಿತ ಅವ್ರ ಅವನ ಹೋಟೆಲ್ ಉಟ್ಟು ಬಂದ್ರು ಆಗಕ್ಕಿಲ್ಲ. ಯಾಕಾಗಕ್ಕಿಲ್ಲ, ನನ್ನ ಸತ್ಯಾನೇ ಅವನ ಪಾಲಿಗೆ ಸರ್ಪ, ಅವನ್ ದರ್ಪಕ್ಕೆಲ್ಲ ಹೆದರ್ಕೊಳ್ಳವನಲ್ಲ ನಾನು. ಅಖಾಡ ಕೇಳಿದ ಮೇಲೆ ಕಂಡ್ಲ ನನ್ನ ಪಟ್ಟೇನು ಅಂತ ಗೊತ್ತಾಗೋದು? ಸುತ್ತ ಹತ್ತನ್ನೆರಡು ಹಳ್ಳಿ ಹೊಗಳ್ತಾ ಇದ್ದಿ ಗುಡಿಗೌಡನ ಮೇಲೆ, ಕಳ್ಳ ಮೋಸ್ಕಾರ ಅಂತ ಇಲ್ಲ ಸಲ್ಲದ ಆರೋಪ ಹೊರಸಕೊಟ್ಟವನು ಅವನು. ಕೊಡ್ತೀನ, ಸರಿಯಾಗಿ ಪಾಠ ಕಲಿಸ್ತೀನಿ. ಆ ಮಟ್ಟಕ್ಕೆ ಬಂದ್ರೆ ಅವನ ಎದೆ ಗೂಟ ಒರೆಸಿ ಚಟ್ಟ ಕಟ್ಟಿಸ್ಬಿಡ್ತೀನಿ. ನಡೆಯಲೆ ಬೇಡಿ, ಆ ಗೌಡನ ಸವಾಸಕ್ಕೆ ಮಾತ್ರ ಹೋಗ್ಬೇಡಿ. ರೀ ಬೇಡ ರೀ, ನಿಂತ್ಕೊಳ್ರಿ. ಪಕ್ಕದ ಮನೆ ಹಾಳಾಯ್ತದೆ ಅಂದ್ರೆ ದನ ಕಟ್ಟಕ್ಕಾಯ್ತದೆ ಅನ್ನೋ ಗೌಡನ್ ಎದ್ರಾಕೊಳ್ಳೋದು ಒಂದೇ, ಮೊಸಳೆ ಮೇಲೆ ಕುಂತು ದಡ ಸೇರೋದು ಒಂದೇ, ಸುಮ್ಮನೆ ಬಿಡ್ರಿ. ನಿನ್ನ ಮಾತ್ ಕೇಳ್ಕೊಂಡ್ ನಾನ್ ಸುಮ್ಕಿದ್ರೆ ಆ ಗೌಡ ಪಾಳೆಗಾರಿಕೆ ಮಾಡ್ಕೊಂಡು ಕೊಳ್ಳೆ ಹೊಡಿತಾನೆ, ಊರ್ನೇ ನುಂಗ್ ಹಾಕ್ತಾನೆ. ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣೆ, ದೇವ್ರ ಮೆಚ್ಚೋ ರೀತಿಯಲ್ಲಿ ನ್ಯಾಯವಾಗಿ ನಿಯತ್ನಿಂದ ಬದುಕ್ತಾ ಇರೋನು. ಬರ್ತೀನಿ ಅಪ್ಪ. ನಾವು ಬರ್ತೀವಪ್ಪ. ಬೇಡ ಕಣ್ಕಂದ, ಅಲ್ಲಿಗೆಲ್ಲ ನೀವು ಹೋಗ್ಬಾರ್ದು. ಬರ್ಲಿ ಬಿಡೆ, ನ್ಯಾಯ ಅನ್ಯಾಯಗಳ ತೀರ್ಮಾನವಾಗೋದನ್ನ ಮಕ್ಕಳು ನೋಡಿ ತಿಳ್ಕೋಬೇಕು. ಬರಲ್ಲ. ನಾನು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಗೆಪ್ತಿದೆ ಅನ್ಲ ನಂಜ. ಇದೇನ್ ಗೌಡ್ರೆ ಹಿಂಗ್ ಕೇಳ್ತೀರ? ಊದ ಬತ್ತಿ ಹಚ್ಚ ಬಂದ್ರೆ ಇಡೀ ಊರಿಗೆ ಬೆಂಕಿ ಹಚ್ಚ ಬರೋ ಬಡ್ಡಿ ಮಗ ನಾನು. ಮಾತಾಡೋಸಿ ಗೌಡ್ರೆ, ವಿಚಾರಣೆ ಶುರು ಮಾಡಬಹುದಾ? ಧಾರಾಳವಾಗಿ ಶುರು ಮಾಡಬಹುದು. ನಾನೇನ್ ತಪ್ಪು ಮಾಡಿದೀನಿ ಅಂತ ಹರಿಶ್ಚಂದ್ರನ ವಂಶದ ಈ ಕೊನೆ ತುಂಡಾಯ್ತಲ್ಲ ಬುದ್ಧಿ, ಅದನ್ನ ಕೇಳ್ ತಿಳ್ಕೊಳ್ಳಿ. ಹೇಳ ಹೇಳು. ಹೇಳ ಏ ನಾಲ್ಗೆ ಬಿಗಿ ಹಿಡಿ. ಹೊಸದಾಗಿ ಮಾರವನ ಗುಡಿ ಕಟ್ಸೋಕೆ ಅಂತ ಚಂದ ವಸೂಲು ಮಾಡಿರೋ ಲಕ್ಷಾಂತರ ರೂಪಾಯಿ ಲಪ್ಟಾಯಿಸವನೇ ಈ ಗೌಡ. ಅಯ್ಯೋ ಮಾರವ, ಕೇಳ್ದೇನವ ನನ್ನಂತ ಭಕ್ತನ ಮೇಲೆ ಎಂತ ಅಪವಾದ ಹೊರಸ್ತಾವ್ ನೀ ಪಟೇಲ? ಲೇ ಕೇಳ, ಈ ಊರ್ನೆ ಹುಟ್ಟಾಕಿ ಮಾರಿ ಗುಡಿ ಕಟ್ಟಿದ ವಂಶ ಕಂಡ ನಮ್ದು, ಅವಳ ದುಡ್ಡನ್ನೇ ಕತ್ತಿಲ್ಲುವಂತ ದರಿದ್ರ ನನಗೇನ್ಲ ಬಂದೈತೆ? ನಾನೇ ನನ್ನ ಕೈಯಾರ ದುಡ್ಡಾಕಿ ಮಾರವನ ಗುಡಿ ಕಟ್ಟಬೇಕು ಅಂತ ಮುಂದ್ ಬಂದವನು. ಏನೋ ಊರ್ನವರೆಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ನಮ್ ಕೈಲಾದ ಉಪಕಾರ ನಾವು ಮಾಡ್ತೀವಿ. ಮಾರವನ ಒಕ್ಲೋರು ಬೆಂಗಳೂರು ಮೈಸೂರು ಬೊಂಬಾಯಿ ಕಡೆ ಎಲ್ಲ ಲಕ್ಷಾಧಿಪತಿಗಳಾಗಿ ಮೆರಿತಾವ್ರೆ, ಕೇಳಿದ್ರೆ ಗುಡಿ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಹಣ ತಗೊಂಡ್ಬಂದು ಸುರಿತಾರೆ. ಏನೋ ಒಂದ್ ಪುಣ್ಯದ ಕಾರ್ಯ ಅಂದ್ಮೇಲೆ ಹತ್ತು ಜನ ಸೇರ್ಕೊಂಡು ಒಳ್ಳೇದ್ ಮಾಡವ ಅಂತ ನಾನ್ ಹೇಳಿದ್ರೆ ನನ್ನ ಬಿಟ್ಟು ನಿನಗ್ ಬೇಕಾದವ್ರನ್ನ ಕರ್ಕೊಂಡು ಚಂದ ವಸೂಲು ಮಾಡಕ್ ಹೋದ. 6 ಲಕ್ಷ ರೂಪಾಯಿನ ಕೂಡ ಹಾಕಿದೆ. ತಳಪಾಯಕ್ಕೆ ಅಂತ 1 ಲಕ್ಷ ರೂಪಾಯಿ ಲೆಕ್ಕ ತೋರಿಸಿ ಮಿಕ್ಕದ 5 ಲಕ್ಷ ರೂಪಾಯಿನ ನಿನ್ನ ಕಣ್ಣು ಕಿವಿ ಮೂಗು ನಾಲ್ಗೆ ಕಚ್ಚೆ ತೀಟೆಗೆ ಬಳಸ್ಕೊಳಕ್ಕೆ ಅಂತ ಬಚ್ಚಿಟ್ಕೊಂಡಿದ್ದೆ. ಈಗ ಗುಡಿ ಕಟ್ಟೋಕೆ ಬಿಡಗಾಸಿಲ್ಲ ಅಂತ ಬುರುಡೆ ಬಿಡ್ತಿದ್ಯಾ? ಮುಚ್ಚಲೆ ಬಾಯ್ನ, ಕಂಡಿದ್ದೀನಿ. ಸಿಗದಾಕಕ್ ಸೋಗೇನೋ ಅಲ್ಲ, ಕಬ್ಬು ಅಲ್ಲ ಕಣ್ಲ ನಾನು. ನೀನೆಂಥ ಹಲ್ಕ ಮನೆ ಮುರುಕ ಅಂತ ನನ್ಗೆ ಗೊತ್ತು ಕಣ್ಲ. ನನ್ನ ಮುಂದೆ ನೀನು ಬಾಲ ಬಿಚ್ಚಬೇಡ. ಅಲ್ಲದೆ ನಿನಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ ಅನ್ನೋದನ್ನ ನಿನ್ನ ಜೊತೆಗೆ ಬಂದು ಕೆಂಚ ಬೋರ ನನಗೆ ತಿಳಿಸವ್ರೆ. ಬೇಕಾದ್ರೆ ಅವ್ರನ್ನೇ ಕರೆಸಿ ಕೇಳಿ. ಅಷ್ಟೇ ಅಲ್ಲ, ಮಾರುವಿನ ಹೆಸರಲ್ಲಿ 2 ಲಕ್ಷ ರೂಪಾಯಿ ಮನೆ ಆರ್ಡರ್ ಬಂದದೆ ಈ ಗೌಡಂಗೆ. ಬೇಕಾದ್ರೆ ಪುಟ್ಟಪ್ಪನ ಕರೆಸಿ ಕೇಳಿ. ಲೈ ನಂಜ, ಏನ್ಲ ಮಾಡೋದು ಇವಾಗ, ಸಿಗಾಕೊಂಬಿಟ್ವಲ್ಲ. ಲೈ ಹೆಂಗನ ಮಾಡಿ ನನ್ನ ಕಾಪಾಡ್ಬಿಡು. ಎದರ್ಕೋಬೇಡಿ ಗೌಡ್ರೆ, ಎದೆ ಗಟ್ಟಿ ಮಾಡ್ಕೊಳ್ಳಿ. ನೀ ನಂಜ ಶನಿ,
ಶಕುನಿ ಇದ್ದಂಗೆ ಹಿಂಗಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಿಮ್ಗೋಸ್ಕರ ಕಚ್ಚೋ ಅವನ ಪುಂಗಿ ಊದಿ ಅಲ್ಲಿ ಮುರ್ಕೊಂಡೇ ಕರ್ಕೊಂಡು ಬಂದಿವ್ನಿ. ಅದ್ಯಾವ ಸಾಕ್ಷಿ ಕರ್ಸಿ ಪಂಚಾಯತಿ ಕಟ್ಟೆಗ ಅದ್ ಏನ್ ಉದುರಿಸ್ತೀಯಾ? ಉದುರಿಸಲಿ ಏ ಕೆಂಚ ಬೋರ ಪುಟ್ಟಪ್ಪ, ಮುಂದಕ್ ಬರಲ್ಲ. ನಮ್ ಗೌಡ್ರು ಎಂಥ ಸತ್ಯವಂತರು ಅನ್ನೋದನ್ನ ಮುಚ್ಚು ಮರ ಇಲ್ದಂಗ್ ಬಾಯ್ ಬಿಡ್ರಲ್ಲ. ಪಟೇಲ್ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಕಣ್ರಣ. ದೇವ್ರ ಬಾಯಿಗೆ ಮಣ್ಣಾಕೋರಲ್ಲ ನಮ್ ದೊಡ್ಡ ಗೌಡ್ರು. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸದಲ್ಲಿರೋನು, ಸಿಸ್ಟಮ್ ಆಗಿರೋನು. ನನಗೂ ಈ ನ್ಯಾಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅಲ್ದೆ ಗೌಡ್ರ ಹೆಸರಿಗೆ ಯಾವ ಮನೆಯಾದ್ರೂ ಬಂದಿಲ್ಲ. ಪುಟ್ಟಪ್ಪ, ಮನೆಯಾದ್ರ ವಿಷಯ ಅವತ್ ನೀ ನನ್ಗೆ ಹೇಳಿದ್ಯಲ್ಲೋ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಾನ್ ಹೇಳದ್ನ ಇಲ್ಲ, ನಾನ್ ಹೇಳ ಇಲ್ಲ. ಲೇ, ನಿಮಗ್ ಧೈರ್ಯ ಇದ್ರೆ, ನೀವ್ ಹೇಳ್ತಿರೋದಲ್ಲ ಸತ್ಯ ಆಗಿದ್ರೆ ಮಾರವನ ಮೇಲೆ ಪ್ರಮಾಣ ಮಾಡಿ ಹೇಳ್ರು. ಇರಾ ವಿಷಯ ಹೇಳೋದಕ್ಕೆ ಯಾರ್ದಲ್ಲ ಯಾದ್ರಿಕೆ ಮಾಡಲ್ಲ ಪ್ರಮಾಣನ? ಯಾಕ್ರಲ್ಲ ಸುಳ್ಳ ಹೇಳ್ತೀರಿ? ಮಾಡಲ್ಲ ಪ್ರಮಾಣನ? ವಸೂಲಾದದ್ದೇ 1 ಲಕ್ಷ, ಅದು 1 ಲಕ್ಷಕ್ಕೆ 3 ರೂಪಾಯಿ ಕಮ್ಮಿ ಇತ್ತು. ಕಡಿಮೆ ಇದ್ದ 3 ರೂಪಾಯಿನ ಸೇರಿಸಿ ಪಂಚಾಯತಿಂದ ಕಾಂಟ್ರಾಕ್ಟ್ ತಗೊಂಡು ತಳಪಾಯ ಹಾಕಿದ ನಾನು ಇದಕ್ಕೆ ಸಾಕ್ಷಿ ಇದೀನಿ. ಆ ಮಾರವ್ವ ನಿಮ್ಗೆ ಒಳ್ಳೇದ್ ಮಾಡಕ್ಕಿಲ್ಲ ಕಣ್ರು. ಇವತ್ತಲ್ಲ ನಾಳೆ ನಿಮ್ಮನ್ ಬಲಿ ತಗಡೆ ತಗಂತಾಳೆ. ಅವಳು ಬಲಿ ತಗೊಳ್ಳದಂಗಿರ್ಲಿ, ಈಗ ನಾನ್ ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಹೇಳ. ಅಂಜಾ, ಇವನ್ ಏನ್ ಮಾಡೋಣ ಅಂತೀಯಲ್ಲ? ಮತ್ತೆ ಈ ಪಟೇಲ ಮೂರಾಗೆ ತಲೆ ಎತ್ತಿ ತಿರುಗಬಾರ್ದು, ಹಂಗ ಅವಮಾನ ಮಾಡಿ ಅಷ್ಟೇ ಅಂತ. ನಿನ್ ನಾಳೆ ಪಟೇಲ್ ಗಿರಿ ಸಿಗಲ್ಲ, ನನ್ನ ಪಂಚಾಯತಿ ಕಟ್ಟಲು ದೂರ ಹೇಳಲ್ಲ. ಕಾಯಿಸ್ಬಿಡ್ತೀನಿ ಕಣ್ಣು. ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸ್ಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ನೆಂಟಿ ಮಕ್ಳು ನಿನ್ಗೆ ಎಡೆ ಇಟ್ಬಿಟ್ಟಾರು. ಉತ್ಸಾರು ಅವ್ರಿಗೆ ಕೈ ಸೇದಾಗ ಅವ್ರಿಗೆ ಹಾವು ಕಡ ಸಾಯ. ಅವ ಮಾರವ್ವ, ಅಪಾಪ್ ನನ್ ಮಗ ಹೊಡಿಯುವಾಗ ನೀ ಕಣ್ಣು ಮುಚ್ಕೊಂಡು ಕುಂತಿದ್ದೇನವ? ನಿನ್ ಪರ ಕಟ್ಕೊಂಡು ನನ್ ಗಂಡ ನ್ಯಾಯ ಕೇಳಿದ್ದಕ್ಕೆ ಕೆರದಲ್ಲಿ ಹೊಡೆದು ಕಳಿಸಿದ್ದೀಯಲ್ಲ. ನಾನು ನನ್ ಗಂಡ ದಿನ ನಿನಗ್ ತೂಪ ಹಾಕಿದ್ದಕ್ಕೆ ಇದೇನವ ನಿನ್ ಶಾಪ? ವಿಮಾ ರಾಮ, ಹಾಗೆಲ್ಲ ಮಾಡಬಾರ್ದು ಕಣ್ರು. ಯಾಕಪ್ಪ ಮಾಡಬಾರ್ದು? ಇವ್ರು ದೇವ್ರಲ್ಲಪ್ಪ, ದೇವ ದೇವ. ದೇವ್ರಿಗೆ ಹಂಗೆಲ್ಲ ಬೈಬಾರ್ದು ಕಣ್ರು. ಅಪ್ಪ ಬೈಯರ್ಗೆ ಕಣಪ್ಪ, ದೇವ್ರು ಒಲಿಯೋದು. ಅಪ್ಪ ನೀನ್ ಎಷ್ಟೊಳ್ಳೆನ ಅಂತ ದೇವ್ರಿಗೆ ಏನ್ ಗೊತ್ತಿಲ್ವೇನಪ್ಪ? ನಿನ್ನಂತವನ್ಗೇನಪ್ಪ ಅವ್ನ್ ಶಿಕ್ಷೆ ಕೊಡೋದು? ಹೌದಪ್ಪ, ನನ್ನಂತವ್ರಿಗೆ ಆ ದೇವ್ರು ಇಂಥ ಶಿಕ್ಷೆ ಕೊಡೋದು? ಅಪ್ಪ ನೋಡ್ತಾ ಇರಪ್ಪ, ನಾನ್ ದೊಡ್ಡವನಾದ್ಮೇಲೆ ಗೌಡನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡ್ರು ಮಲ್ಕೊಳ್ಳಿ ಬಾವಾ, ಮಲ್ಕೊಳ್ಳುವಂತೆ. ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸ್ಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ನೆಂಟಿ ಮಕ್ಳು ನಿನ್ಗೆ ಎಡೆ ಇಟ್ಬಿಟ್ಟಾರು. ಉತ್ಸಾರು ಪಂಚಾಯತಿ ಕಟ್ಟೆಲಿ ಇಷ್ಟೊಂದು ಅವಮಾನ ಆದ್ಮ್ಯಾಕೆ ಪಟೇಲ್ರು ಬದುಕಿದ್ದು ಸತ್ತಂಗಯ್ಯ. ಗೌಡ್ರೆ, ಆ ಪಟೇಲಿನ ಸತ್ರು ನಿಮ್ಮ ತಂಟೆಗೆ ಬರಾಕಿಲ್ಲ. ಅವನೇನ್ಲ, ಯಾವ ನನ್ ಮಗನು ನನ್ ತಂಟೆಗ್ ಬರಬಾರ್ದು ಅಂತಾನೆ ಪಂಚಾಯತಿ ಕಟ್ಟೆಲಿ ಎಕ್ಕಡದ ಕಾಲ ನಾನು ಅವನಿಗೆ ಇಕ್ಕಿದ್ದು. ನೀವೇನೋ ಇಕ್ಕ ಬಿಟ್ರಿ, ಆದ್ರ ಹಲಕ ನಮ್ಗ ಪಟೇಲ. ಆ ಮಾರಮ್ಮನ್ ತಲೆ ಮೇಲೆ ನನ್ನ ಹತ್ರ ಸುಳ್ಳು ಪ್ರಮಾಣ ಮಾಡಿಸಿ ನನ್ನ ತಲೆ ಮೇಲೆ ಪಾಪದ ಬುತ್ತಿ ಇಕ್ಕ ಬಿಟ್ನಲ್ಲ. ಅದಕ್ಕೆ ಚಿಂತೆ ಮಾಡ್ತೀಯ ನಂಜ? ಆ ಮಾರವ ಬಂದು ನಿನ್ ಮೇಲೆ ಒಗುತ್ಕೊಂಡ್ಬಿಡ್ತಾಳೆ ಅಂತಲ್ಲ. ಕೇಳಲ್ಲ, ಗುಡಿ ಆಗಿರೋದು ಕಣ್ಣು ಮೂಗು ಇರೋ ಒಂದ್ ಮಣ್ಣುಂಡೆ ಅಷ್ಟೇಯ. ಮಾರವಂತು ಅವ್ರು ಅವನಾಡ್ಗೂ ಅಲ್ಲ. ಹಂಗ ಹ್ಮ್ ಕಣ್ಲಾ, ನಮ್ ಮುತ್ತಜ್ಜ
ದೂಬಿನ ಪಕ್ಕದಲ್ಲಿರೋ ಜಮೀನೆಲ್ಲ ಬಾಚ್ಕೋಬೇಕು ಅಂದ್ಬಿಟ್ಟು ಕೆರೆಗೆ ಹೋಗಿ ಎರೆಮಣ್ಣು ತಗೊಂಬಂದ್ಬಿಟ್ಟು ಒಂದು ಹೆಂಗಸಿನ ವಿಗ್ರಹ ಮಾಡ್ಬಿಟ್ಟು ಇವಳೇ ಕಾಳವ್ವ ಇವಳೇ ಮಾರವ್ವ ನನ್ನ ಮೈ ಮೇಲೆ ಬತ್ತಳೆ ಅಂತ ಆ ಜಮೀನೆಲ್ಲ ನುಣ್ಣಗೆ ಬಾಚಾಕೊಂಬಿಟ್ಲಂತೆ. ಆಮೇಲೆ ಮಾರವನ್ ತೀರಾ ಅನ್ಯಾಯ ಮಾಡಬಾರ್ದು ಅಂದ್ಬಿಟ್ಟು ಒಂದ್ ಗುಡಿನೂ ಕಟ್ಟಿಸ್ಬಿಟ್ನಂತೆ. ಅವಾಗ್ಲಿಂದ ಅವನು ಗುಡಿಗೌಡ ಗುಡಿಗೌಡ ಅಂತ ಹೆಸರಾಗ್ಬಿಟ್ನಂತೆ. ಓಹೋ, ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಅಪ್ಪನಿಂದ. ಅವನು ನನ್ಗಿನ್ನ ಮೆರೆದೋನಂತೆ. ಹಂಗಾರೆ ಈ ವಿಷಯ ಊರಿನವ್ರಿಗೆ ಗೊತ್ತಿಲ್ಲ, ನಿಮ್ ಮಕ್ಳಿಗ್ ಗೊತ್ತಾಗಕ್ಕಿಲ್ಲ. ನಂಜ, ಈ ಸಂತೋಷವ ಸಂದರ್ಭದಾಗೆ ಆ ಮೂಲೆ ಮನೆ ಗಂಗಿನ ಕರ್ಕೊಂಡ್ ಹೋಗ್ಲಾ. ಯಾರು ಗಂಡ್ಸತ್ತವಳು? ಗೌಡ್ರೆ, ನಿಮ್ ಚಂಗುಲಿ ಬುದ್ಧಿ ನನಗ್ ಗೊತ್ತಿಲ್ವಾ? ಆಗ್ಲೇ ಅವಳಿಗೆ ತೋಟದ ಮನೆ ಬರಕ್ ಹೇಳ್ ಬಂದಿವ್ನಿ. ಅಲ್ಗೆ ಹಾಕ್ಲ ಬರಕ್ ಹೇಳ್ದಿ? ಈ ದೇವ್ಗತ್ಲ ಅಲ್ಲಿ ಗಂಟೆ ಯಾವನ್ ಹೋದನು? ಮತ್ತೆ ಮನೆ ತನಕ ಕರ್ಕೊಂಡ್ ಬಂದ್ಬಿಟ್ಟಾರ? ಯಾಕೆ, ಏನಾದದು? ನಿಮ್ ಹೆಂಡ್ರು ನೋಡ್ಬಿಟ್ರೆ? ಅವಳೆಲ್ಲ ನೋಡ್ತಾಳೆ, ಅವಳು ಯಾವಾಗ್ಲೂ ಕ್ವಾಣೆಗ್ ಮನೆ ಕಟ್ಟಾಳೆ. ಇಂತ ಚಿಲ್ರೆ ಕೆಲ್ಸ ಏನಾರ ಇದ್ದಾಗ ಮಾತ್ರ ನಾನ್ ಪರ್ಸಾಲೆಗ್ ಮನೆ ಕತ್ತೀನಿ. ಅವೆಲ್ಲ ನೀನ್ ಯಾಕಲ್ಲ ಹೋಗಿ ಗಂಗೆನ ಕರ್ಕೊಂಬ ಅಂದ್ರೆ ಕರ್ಕೊಂಡ್ ಬರೋದು ನಿನ್ ಡ್ಯೂಟಿ. ಏನು ಆ ಪಟೇಲ ನೇಣ ಹಾಕೊಂಡು ನೆಗದ್ ಬಿದ್ದೋದ್ನ? ಏ ನಿಂತ್ಕೋ, ತಗೊಂಬರ ಇಲ್ಲ ಅಲ್ಲ. ಇವ್ ಕೇಳಕ್ಕಿಲ್ವಾ? ನಿನ್ಗೆ ಹೇಳ್ತಾ ಇರೋದು ತಗೊಂಬರ ಅಲ್ಲ. ಏನ್ ನೋಡ್ತೀಯ? ಹೋಗೆ. ಊರ್ ದದ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕೋಬೇಕು ಅಂತ ಈ ಗುಡಿಗೌಡನ ಎದುರಾಕಂಬಿಟ್ಟು ಎಂಟಿನ ಮುಂಡೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ನಲ್ಲಪ್ಪ. ಲೇ ನಜ್ಜ, ಈ ಸಂತೋಷವ ಸಂದರ್ಭದಾಗೆ ಈ ಕೆನೆ ಹಾಲು ಕುಡಿಲ್ಲ ತಗಳ. ಲೇ ನಜ್ಜ, ಈ ಕಲ್ಲಂಗಡಿ ಒಲ್ಕುವೆ ನೆಲ್ಗಡ್ಲೆ ಒಲ್ಕುವೆ ಕಾಗೆ ಬರ್ದೇ ಇರ್ದಂಗ್ ಮಾಡಕ್ ಏನ್ ಮಾಡ್ತಾರೆ ಹೇಳು? ಒಂದು ಕಾಗೆನ ಸಾಯಿಸಿ ಹೊಲ್ದಾಗ ನೇತಾಕ್ ಬಿಡ್ತಾರೆ. ಈಗ ನಾನ್ ಮಾಡಿದ್ದು ಅದ್ದೇ ಕಡ್ಲ. ಲೇ ನಂಜ, ಈ ಗುಡಿಗೌಡ ಅಂದ್ರೆ ಆಲ್ ಇಂಡಿಯಾ ಫೇಮಸ್ ಮಾಡ್ಬಿಟ್ಟೆ ಕಡ್ಲ ನೀನು. ಇವತ್ತಿನಿಂದ ನೀನ್ ನನ್ ಪ್ರಾಣ ಕಡ್ಲ, ನನ್ ಪ್ರಾಣ ನೋಡ್ಲ. ನೀನೇನಾದ್ರೂ ಪಂಚಾಯತಿ ಕಟ್ಟೆ ಒಳಗೆ ನನ್ ಪರವಾಗಿ ಸುಳ್ಳು ಸಾಕ್ಷಿ ಏನಾದ್ರು ಹೇಳ್ದೆ ಹೋಗಿದ್ದಿದ್ರೆ ನೇಣ ಹಾಕೊಂಡು ಸಾಯ್ಬೇಕಾಗಿದ್ದಿದ್ದ ಅವನಲ್ಲ ಕಂಡ್ಲ ನಾನು. ಲೇ ನಂಜ, ಈ ಗುಡಿಗೌಡ ಉರುಫ್ ದೊಡ್ಡಗೌಡ ಈ ಸಂತೋಷವ ಸಂದರ್ಭದಾಗೆ ನಿನ್ ಎರಡ್ ವರ ಕೊಡ್ತಾವ್ರೆ ಕಂಡ್ಲ. ಗೌಡ್ರೆ ಗೌಡ್ರೆ, ಅದ್ ಯಾವ್ದು ಎರಡ್ ವರ ಅಂತ ಹೇಳ್ಬಿಟ್ರೆ ಇನ್ನೂ ಸಂತೋಷ ಪಟ್ಬಿಡ್ತೀನಿ ಗೌಡ್ರೆ. ಮೊದಲನೇ ವರ, ನೀನ್ ಬದುಕಿರೋ ಗಂಟ ನಿನ್ ಮನೆ ಖರ್ಚು ವೆಚ್ಚ ಎಲ್ಲ ಈ ಗುಡಿಗೌಡಂದೆಯ. ಎರಡನೇದು? ಎರಡನೇದು, ನೀನ್ ನನ್ ಬಲಗೈ ಬಂಟ ಮಾತ್ರ ಅಲ್ಲ, ಇವತ್ತಿನಿಂದ ಹತ್ರದ ನೆಂಟ. ಅಂದ್ರೆ? ಅಂದ್ರೆ ನನ್ ಸರ್ಸಮಾನಕ್ ನೀನ್ ಬೀಗನ್ ಮಾಡ್ಕೊಳ್ತೀನಿ ಕಡ್ಲ. ಅಯ್ಯೋ ನನ್ನ ಮಕ್ಕಳ, ಇನ್ನು ಇಲ್ಲೇ ನಿಂತಿದ್ರ? ಹೋಗ್ರಲ್ಲ, ಯಾಕ್ರಲ್ಲ ಹಿಂಗ್ ನಿಂತ್ಬಿಟ್ರೆ? ಯಾಕೆ ನಿಂತ್ಕೊಂಡವ್ರೆ ಅಂದ್ರೆ? ಲೇ ನಂಜ, ಇವತ್ ಏನನ್ ಮಕ್ಳು ಕುಡ್ದು ವಾಲಾಡ್ಲಿ ಕಡ್ಲ, ಖರ್ಚಿಗೆ ಅದೇನೈತೆ ಕೊಟ್ ಕಳಿಸ್ಬಿಡು. ದುಡ್ಡು ಬೇಡ ಕಣ. ಮತ್ತೆನ್ ಬೇಕ್ರಲ್ಲ? ಸುಳ್ಳು ಸಾಕ್ಷಿ ಹೇಳಿದ್ರೆ ಎರಡೆಕರೆ ಹೊಲನ ಬಡ್ಡಿ ದುಡ್ಡು ಬಸ್ಕೊಂಡಿದ್ರಲ್ಲ ಅದನ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಬಿಟ್ಕೊಡ್ತೀರ? ನೀವು ಸತ್ತ ಮೇಲೆ ಅಯ್ಯೋ ತಿರ್ಬೋಕಿ ನನ್ನ ಮಕ್ಳ, ನಿಮ್ ಹೊಲ ನಿಮ್ ಬಿಟ್ಕೊಟ್ಬಿಟ್ರೆ ನಮ್ ಹೊಲ್ದಾಗ ಯಾರಲ್ಲ ಗೇಯವ್ರು? ಮಾತ್ನಾಗ ಮರಳು ಮಾಡೋದು, ಆಡ್ದಂಗ್ ನಡೀದೇ ಇರೋದು, ಗೋಸುಂಬಿ ತರ ಬಣ್ಣ ಬದಲಾಯಿಸೋದು ನಮ್ ಧರ್ಮ ಕಂಡ್ಲ ನಮ್ ಉಸಿರು? ನೋಡ್ಲ, ಈ ಬೇವರ್ಸಿ ನನ್ ಮಗನವ್ ನಿನ್ ಮಾತ್ ಕೇಳ್ಕೊಂಡು ನಮ್ ಪರ ಸಾಕ್ಷಿ ಹೇಳಿ ನಮ್ಗೆ ಒಳ್ಳೇದ್ನೇ ಮಾಡವೆ. ಜಮೀನ್ ಅವ್ರಿಗೆ ಬಿಟ್ಕೊಡ್ದೆ ಇದ್ರೂ ಪರವಾಗಿಲ್ಲ, ಬೆಳೆದಿದ್ ಪೂರಾ ಬೆಳೆ ಒಳಗೆ ಅರ್ಧ ನಮಗ್ ಕೊಟ್ಟು ಇನ್ನ ಅರ್ಧ ಅವಿಟ್ಕೊಳ್ಳಿ, ಅಷ್ಟಾದ್ರೂ ಕೃಪೆ ತೋರೋ. ನೀವ್ ಹೇಳಿದ್ಮೇಲೆ ಮುಗೀತು, ಹೋಗ್ರಲ್ಲ. ಇನ್ನು ಏನ್ರಲ್ಲ ಮಖ ನೋಡ್ತಾ ನಿಂತಿದ್ರಿ, ಜಾಗ ಖಾಲಿ ಮಾಡಿ. ಗೌಡ್ರೆ, ಕೇಡ್ಗಾಲಕ್ಕೆ ಇರ್ಬೇಕ ರೆಕ್ಕೆ ಬಂದಂಗೆ ಬಡವ್ರ ಬಾಯಿಗೆ ಮಣ್ಣು ಹಾಕಿ ಅನ್ಯಾಯವಾಗಿ ಅನ್ನ ತಿಂತಾರ ನೀವು. ಒಂದಲ್ಲ ಒಂದಿನ ಮಾರವಂಗೆ ಬಲಿ ಕುರಿಗಳಾಗಿ ಆಗ್ತೀರ, ಹಿಂಗ್ ಯಾಕೆ ಮಾಡ್ತೀರ? ಅಯ್ಯೋ ನಿನ್ ಹೆತ್ತು. Thank you.
ಚೆನ್ನೆ ಅದೆಂಗೆ ನನಗೆ ಗೊತ್ತಿಲ್ಲದೆ ನನ್ನ ಗಾಡಿ ಹತ್ಬಿಟ್ಟೆ. ಹೆಣ್ಣು ಮಾಯೆ ಅಂತ ಕೇಳಿಲ್ವಾ? ಮಾಯ ಅಷ್ಟೇನಾ? ಸತ್ಯ ಧರ್ಮನ ಪರೀಕ್ಷೆ ಮಾಡೋ ಮಾಯಶಕ್ತಿ, ಪ್ರಳಯ ಶಕ್ತಿ, ಬ್ರಹ್ಮಶಕ್ತಿ, ಬ್ರಹ್ಮಾಂಡ ಶಕ್ತಿ. ಅಚ್ಚರಿ, ನಿನ್ನೆ ಇಲ್ಲ ಎಲ್ಲೋಗಿದ್ದೆ? ಮೇಲ್ಕೋಟೆ ಜಾತ್ರೆಗೆ ಹೋಗಿದ್ದೆ. ಓರಿ ತರಕ್ಕೆ ಜಾತ್ರೆಗೆ ಹೋಗಿದ್ಯಾ? ನಾನಂತೂ ನಿನ್ ಬರ್ತೀಯ ಅಂತ ತೋಟ ತವ ಕಾದು ಕಾದು ಸಾಕಾಗೋಯ್ತು. ಅಯ್ಯೋ, ಕಳ್ಕೊಂಡ್ಬಿಟ್ನಲ್ಲಪ್ಪ. ಏನ ಬಂದಿದ್ರೆ ಒಳ್ಳೆ ಕೆಂದಳ್ ನೀರು ಕುಡಿಬೋದಾಗಿತ್ತು. ಕೆಂದಳ್ ನೀರು ಕುಡಿಯಕ್ಕೆ ನಂತ ಬೆಲೆ ಐತೆ ತೋಟ? ನಾನ್ ಕಾದಿದ್ದು ನಿನ್ ತೋಟ ತವ. ಲೇ ಚೆನ್ನಿ, ಈ ನಿನ್ ನೋಟ, ನಿನ್ ಮೈಮಾಟ ನನ್ನ ಬಾಳ್ನಲ್ಲಿ ನೆಮ್ಮದಿ ಕೊಡೋ ತೋಟ ಇದ್ದಾಗೆ. ಚೆನ್ನಿ, ನಾವು ಮದುವೆ ಆಗೋವರೆಗೂ ಈ ರೀತಿ ಯಾರ ಕಣ್ಗೂ ಬೀಳ್ಬಾರ್ದು. ಬಿಟ್ರೆ ಏನ್ ಮಾಡ್ತಾರೆ? ಯಾರೇನ್ ಮಾಡ್ತಾರೆ, ನಾನ್ ಯಾರಿಗೂ ಹೆದರಲ್ಲ. ಅಕಸ್ಮಾತ್ ಏನೇ ಮಾಡಿದ್ರು ನಾನೇ ನನ್ನ ಕೈ ಬಿಡಲ್ಲ. ನನ್ನ ತಂಗಿ ಮದುವೆ ಮುಗಿಯೋವರೆಗೂ. ಗೊತ್ತಾಯ್ತು ಗೊತ್ತಾಯ್ತು, ಗಾಡಿ ನಿಲ್ಸು, ಇಳಿತೀನಿ. ಏ ಚೆನ್ನೆ, ನಾನು ಹಿಂಗಂದೆ ಅಂತ ಏನು ಬೇಜಾರಿಲ್ಲ ತಾನೆ? ಇಲ್ಲ, ಆದ್ರೆ ಏನಾದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಓಣಿ ಅಳ್ಳತಾವ್ ಬಂದು ದಿನಾನ ನೋಡ್ಬೇಕು. ಆಯ್ತಾಯ್ತು, ನಾಳೆ ಬರ್ತೀನಿ. ಸೂರ್ಯನ ಎತ್ತಿ ಬರೋಷ್ಟಕ್ಕೆ ಬಂದ್ಬಿಡ್ಬೇಕು. ಖಂಡಿತ ಬರ್ತೀನಿ. ಬರ್ಲ ಹೋಗ್ಬರ್ತೀಯಾ? ಯಾ ಯಾರ್ಲ ಅವಳು? ನಮ್ ತಬ್ಲಿ ಚೆನ್ನಿ ಅಲ್ವಾ? ತಬ್ಲಿ ಚೆನ್ನಿನಾ? ಅತ್ತಾರ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಅವ್ರಿವ್ರ ಮನೆ ಕೂಳ್ ತಿನ್ಕೊಂಡು ಏನೇ ಆದ್ರು ಸಂಪಾಗ್ ಬೆಳ್ದವ್ಳು ಕಣ್ಣ. ಬುಡ್ತು ಅನ್ನಿ ಬುದ್ದೆ ಯಾಕ್ಲ? ಅವಳು ನಿಮ್ ಶತ್ರು ಭೀಮ ಇಲ್ವಾ? ಅವನ್ ಗಿರಾಕಿ. ಭೀಮ ಆದ್ರೆ ಏನ್ಲ, ನನ್ನ ಪಗಡೆ ಆಟದಲ್ಲಿ ಮಗುಚ್ ಹಾಕೊಂಡ್ಬಿಡ್ತೀನಿ. ಅಮ್ಮ ಬರ್ಲಾ? ಗೌರಿ ಬರ್ಲಾ? ಹುಷಾರಪ್ಪ. ಬೇಗ ಬಂದ್ಬಿಡು. ಬರ್ತೀನಮ್ಮ. ಅಣ್ಣ, ಪೇಟೆ ಕಡೆ ಹೋದ್ರೆ ಹಾಗೆ ಆಗ ಒಬ್ರು ಕೇಳಿದ್ನಲ್ಲ. ಪೇಟೆ ಕಡೆ ಹೋದಾಗ ಈಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ. ಐ, ನೋಡ್ಕೊಂಡು ಕೆಲಸ ಮಾಡು. ನಂಗೇನಾಗಲ್ಲ ಬಿಡು. ಕೆಡಿಸ್ಬಿಟ್ಟ.
ತಿನ್ನಪ್ಪರೆ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಆಯ್ತು. ಏ ಬಸವ ಬಾರ್ಲ ಇಲ್ಲಿ ಇಟ ತಕ ಎಲ್ಲ ಹೋಗಿದ್ದೆ. ಓಣಿ ತೋಟದೊಳಕ್ಕೆ ನೀರ್ ಬಿಡಕ್ ಹೋಗಿದ್ದಪ್ಪ. ನೀರ್ ಬಿಡಕ್ ಹೋಗಿದ್ದ? ಆ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ನೋಡಪ್ಪ, ರಾಮನಗರದಿಂದ ಲಕ್ಷ್ಮೇಗೌಡರು ಮಗಳ ಕರ್ಕೊಂಡ್ ಬಂದ್ಬಿಟ್ಟು ಲಗ್ನ ಕಟ್ಸತಕ್ಕ ನಾವ್ ಆಚೆಗೆ ಹೋಗಕ್ಕಿಲ್ಲ ಅಂತ ಹಠ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ. ಬಾಬಾ ನೀನು ಕೂತ್ಕೋ ಬಾ. ಲಕ್ಷ್ಮೇಗೌಡ್ರೆ, ಇವನೇ ನನ್ನ ನೀರಿ ಮಗ ಬಸವ. ಈಗ ಇವನೇ ನಿಮ್ ಮಳಿ ಆಗೋನು. ನನ್ನ ಎಳ್ಳೆ ಮಗ ಗೋಪಿ ಬೆಂಗಳೂರಿನಾಗ ಗೊತ್ತಾವನೆ. ಅವನ್ಗೆ ನಮ್ ನಂಜಗೌಡ್ರ ಮಗಳು ಸಿಂಗಾರಿನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಉಭಯತ್ರು ತೀರ್ಮಾನ ಮಾಡ್ಬಿಟ್ಟಿದೀವಿ. ಗೌಡ್ರೆ, ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಂಜಣ್ಣ ನಾನು ಬಹಳ ಪುಣ್ಯ ಮಾಡ್ದು. ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡಿದ್ದೀವಿ. ಈ ಆಸ್ತಿಗೆಲ್ಲ ಇದ್ದವರು ಇಬ್ರು ವಾರಸ್ದಾರರು. ಅದ್ರಾಗ ಈಗ ಒಬ್ಬ ತಾನೆ ನಗದು ಬಿದ್ದೋದ. ಇನ್ನ ಉಳಿದಿರೋನು ಒಬ್ಬ. ಅವನಿಗೆ ಇದೆಲ್ಲ ಆಸ್ತಿ. ಅದಕ್ಕೆ ಸಂತೋಷ ಪಡು. ಆಪಾದಿತ ಭೀಮ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡು ಶರಣಾಗಿರುವುದರಿಂದ ಈ ಕೊಲೆ ಅನಿರೀಕ್ಷಿತ ಘಟನೆ ಎಂದು ಪರಿಗಣಿಸಿ ನ್ಯಾಯಾಲಯವು ಭೀಮನಿಗೆ 3 ವರ್ಷಗಳ ಶಿಕ್ಷೆಯನ್ನು ವಿಧಿಸಿದೆ. ಭೀಮ, ಸತ್ಯ ಹೇಳಿ ನೀನೇ ಸರೆಂಡರ್ ಆಗಿರೋದ್ರಿಂದ ನಿನಗೆ ಶಿಕ್ಷೆ ಕಡಿಮೆ ಆಗಿ ಸ್ವಾತಂತ್ರ್ಯ ದಿನದ ಬಿಡುಗಡೆ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿದೆ. ನಾಳೆನೆ ನೀನು ಮನೆಗೆ ಹೋಗ್ಬೋದು. ಅಣ್ಣ, ನನ್ನ ಮಗ ಬಂದ. ಕಣ್ಣ, ನೋಡಮ್ಮ ಹೇಗಿದ್ದೀನಿ. ಈ ಭೀಮಸಲ್ಲಿ ಹೊಡೆದ್ರು ಜಗ್ಗಲ್ಲಮ್ಮ. ಅಮ್ಮ ಅಮ್ಮ, ನೀನ್ ಹೇಗಿದ್ಯಾ? ಇದೇನಪ್ಪ, ನಿನಗ್ ಗೊತ್ತಿಲ್ವ ಕಂದ? ಲೇರಮ್ಮ, ನೀನ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೇನಂತೆ ಯಾಕೋ ಸುಳ್ಳು ಹೇಳ್ತಿದ್ಯಾ? ಅಮ್ಮನ್ನು ಅಳಿಸ್ತಾ ನನ್ನ ಯೋಚನೆಯಲ್ಲೇ ಕೊರಗಿದ್ಯಾ? ಇನ್ಮೇಲೆ ನಾನು ಕೊರಗೋದು ಇಲ್ಲ, ಕರಗೋದು ಇಲ್ಲ. ಯಾಕೆ? ಯಾಕೆಂದ್ರೆ ನನ್ನ ಭೀಮ ಬಲ ಬಂದಾಯ್ತಲ್ಲ ಅದಕ್ಕೆ. ಭೀಮ, ನಿಮ್ಮಪ್ಪನ ಕಳ್ಕೊಂಡ್ಮೇಲೆ ನಾನು ಸತ್ತು ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ನಿಮಗೋಸ್ಕರ ನಾನು ಬದುಕ್ತೆ. ನಿಮ್ಮನ್ನ ನೋಡ್ಕೊಂಡು ನನ್ನ ದುಃಖ ಮರ್ತೆ. ಅಮ್ಮ, ನೀವಿಬ್ರು ಬೆಳೆದ್ ದೊಡ್ಡವರಾದ್ಮೇಲೆ ನಿಮ್ಮ ಆಶ್ರಯದಲ್ಲೇ ನಾನ್ 4-6 ದಿವಸ ನೆಮ್ಮದಿಯಿಂದ ಸಂತೋಷವಾಗಿ ಕಾಲ ಕಳಿಬೇಕು ಅಂತ ನಾನು ಆಸೆ ಪಟ್ಟಾಗ ನೀನ್ ಜೈಲ್ ಸೇರ್ಕೊಂಡೆ. ನೋಡು, ಏನೇನಾಗ್ಬೇಕೋ ಅದು ಹಾಗೆ ಆಗತ್ತೆ. ಹಳೆದನ್ನೆಲ್ಲ ಸುಮ್ಮನೆ ಯಾಕೆ ನೆನೆಸ್ಕೊತೀಯ? ಮರ್ತ್ ಬಿಡಮ್ಮ. ಕಣಮ್ಮ ನೋಡು, ಇನ್ಮೇಲೆ ಯಾರ ತಂಟೆಗೂ ಹೋಗ್ಬೇಡ ನನ್ ಕಂದ. ಹೋಗಲ್ಲಮ್ಮ, ಯಾಕೆಂದ್ರೆ ನಾನ್ ಮಾಡಿರೋ ದಾಖಲೆಗೆ ಯಾರು ನನ್ನ ತಂಟೆಗೆ ಬರಲ್ಲ, ಬರೋ ತಾಕತ್ತು ಇಲ್ಲ. ಬಾಮ್ಮ. ಏನು ಆ ನನ್ನ ಮಗ ಜೈಲಿಂದ ಇಷ್ಟು ಬೇಗ ಬಂದ್ಬಿಟ್ನ? ಕೋರ್ಟ್ನಲ್ಲಿ ತನ್ನ ತಪ್ಪು ಒಪ್ಕೊಂಡ್ಬಿಟ್ಟ ಅಂತ ಹೇಳಿ ಅರ್ಧ ಶಿಕ್ಷೆ ಕಡಿಮೆ ಮಾಡಿದ್ರು. ಜೈಲ್ನಲ್ಲಿ ಅವ್ನು ಒಳ್ಳೆ ತರ ನೋಡಿ ಬೇಗ ಬಿಟ್ಬಿಟ್ಟವ್ರೆ. ಜೈಲಿಂದ ಬಿಡುಗಡೆ ಆದ್ರೆ ಇಲ್ಲ ನಂಜ, ಅವ್ರನ್ನ ಈ ಬೋಲೋಗದಿಂದನೇ ಬಿಡುಗಡೆ ಮಾಡಿಸ್ಬೇಕು.
ಆಗ್ಲೇ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗೋದು. ಕಪ್ಪಣ್ಣ, ನಿನ್ ಸ್ಪೀಡ್ಗೆ ನಾನು ಎತ್ತು ಕಾಲೆತ್ತಕ್ಕಿಲ್ಲ. ನಿಧಾನ ಕಣ್ಣು, ನಿನ್ ಗಾಡಿನೂ ನನ್ನ ಗಾಡಿಗೆ ಎತ್ತಾಕಿದ್ರೆ ನಿನ್ನೂ ಸೇರ್ಸಿ ಹೊತ್ಕೊಂಡೋಯ್ತಾಯ್ತು ನಮ್ಮ ರಾಮ ಭೀಮ. ಅದಕ್ಕೆ ಕಣಲೇ ನಿನ್ ಗಾಡಿಲಿ ಬರ್ದೆ ನನ್ನ ಗಾಡಿಲಿ ಬಂದಿದ್ದು. ನಿನ್ ಗಾಡಿಲಿ ನಾನೇನಾದ್ರೂ ಬಂದಿದ್ದಿದ್ರೆ ನಮ್ಮೂರ್ ಸೇರೋ ವಸ್ತುಕ್ಕೆ ನನ್ನ ಆಯುಷ್ ಮುಗ್ದು ಪ್ರಪಂಚನ ಮುಳುಗಾಗಿರೋದು. ಗುಡಿಗೌಡನ್ ಮಗ ಗೋಪಿ. ಅಯ್ಯೋ ಶಿವನೆ, ತೆಪ್ಪಾಯ್ತು ಕಣಪ್ಪ. ಪರವಾಗಿಲ್ಲ ಬಿಡು ಅಜ್ಜಿ, ಇನ್ಮೇಲೆ ನೀನ್ ಯಾರಿಗಾದ್ರೂ ಬೈಬೇಕು ಅಂದ್ರೆ ಆ ರೋಗ ಬರ ಈ ರೋಗ ಬರ ಅಂತ ಬೈಬೇಡ. ಆ ಹಳೆ ರೋಗಕ್ಕೆಲ್ಲ ಔಷಧಿ ಕಂಡಿಡ್ಬಿಟ್ಟಿದ್ದಾರೆ. ಹಂಗ ಹಾಗೊಂದ್ ವೇಳೆ ನಿನ್ಗೆ ಬೈಬೇಕು ಅಂತಿದ್ರೆ ನಿನ್ಗೆ ಏಡ್ಸ್ ಬರ, ಬ್ರೈನ್ ಟ್ಯೂಮರ್ ಬರ, ಬ್ಲಡ್ ಕ್ಯಾನ್ಸರ್ ಬರ, ಹಾರ್ಟ್ ಅಟ್ಯಾಕ್ ಆಗ, ಕಿಡ್ನಿ ಫೈಲೂರ್ ಆಗ ಅಂತ ಬೈ. ಕೇಳ್ತಿದಾಗೆ ನಡ್ಗೋದೇನು, ಮೇಲೆ ಹೊರಟಾಗ್ತಾರೆ. ಬರ್ಲಾ ಅಜ್ಜಿ, ಗೌಡ್ರೆ ಗೌಡ್ರೆ ಗೋಪಣ್ಣ ಬಂದ್ಬಿಟ್ಟ. ಲಗೇಜ್ ಒಳಗಡೆ ತಂಬರು. ಆಯ್ತು ಕಣ್ಣ. ಅಪ್ಪನ್ ಬಂಟ್ರು ನಂಜಪ್ಪನವರು, ಚೆನ್ನಾಗಿದ್ದೀರಾ? ಹಾಯ್ ಡ್ಯಾಡ್. ಎಲ್ಲ ಇಲ್ಲ ಆಯ್ತಿ ನನ್ ಮಗನೇ. ಥ್ಯಾಂಕ್ ಯು. ಶಾರದಾ ಶಾರದಾ, ಗೋಪಿ ಬಂದವ್ರೆ ನೋಡವಾ. ನೋಡ್ಲಾ ಜಾತಿ ಮರಿ ಹೆಂಗವನೆ. ಚೆನ್ನಾಗಿದ್ಯಾ ಗೋಪಿ? ನೋಡಿದ್ರೆ ಗೊತ್ತಾಗಲ್ವಾ ಅತ್ತೆ, ಆಸ್ಟ್ ಊಟ ಮಾಡಿ ಮಾಡಿ ಹೇಗೆ ಉತ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ ಕೈಯಾರಿಗೆ ಊಟ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಅಂತಿದ್ದೀನಿ. ಡ್ಯಾಡಿ, ಹೌ ಆರ್ ಯು? ಹೌ ಇಸ್ ಯುವರ್ ಹೆಲ್ತ್ ಡ್ಯಾಡ್? ಅಯ್ಯೋ, ನೀ ನಾಳೆ ಇಂಗ್ಲಿಷ್ಗೆ ನನ್ ಜೋಡ್ ಸಿಗಾಕ ನನ್ ಹೆಡ್ತಿ ಮಗನೇ, ನನ್ ಏನ್ ಕೇಳ್ಬೇಕು ಅಂತ ಇದ್ಯಾ ಅದನ್ನ ಕನ್ನಡದಲ್ಲಿ ಕೇಳ. ಇದಕ್ಕೆ ಯಾಕೆ ನೀವ್ ಈಗ ಆಡ್ಬೇಕು? ಈ ನಿಮ್ ಹೆಂಡತಿ ಮಗ ಏನ್ ಕೇಳ್ದ ಅಂದ್ರೆ, ಅಪ್ಪ ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇದೇ ಮಾತನ್ನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮೊದ್ಲೇ ಕೇಳ್ಬಿಟ್ಟಿದ್ರೆ ಗೋಳಿ ಇದ್ದಂಗ ಇವನಿ, ಇನ್ನು ಮೂರ್ ಮುದ್ದೆ ಉಂಟಾ ಇವನಿ, ಮೂಲೆಯಾಗಿ ಏನ್ ಮುದುರ್ಕತಾ ಇಲ್ಲ, ನನ್ನ ಆಲ್ಟೆ ನೀನು. ಈ ಸಾಕು ಡ್ಯಾಡಿ, ನನಗೆ ಈ ಸೆಂಟಿಮೆಂಟ್ ಎಲ್ಲ ಆಗೋಲ್ಲ. ಅದ್ ಸರಿ ಗೋಪಿ, ಪರೀಕ್ಷೆಲಿ ಹೆಂಗ್ ಬರ್ದಿದ್ಯಪ್ಪ? ಫಸ್ಟ್ ಕ್ಲಾಸ್ ಆಗಿ ಬರ್ದಿದ್ದೀನಿ ಡ್ಯಾಡಿ. ನಿಜ ಅಲ್ವೇ? ಈ ಸರಿ ಗ್ಯಾರಂಟಿ ಪಾಸ್. ಕೈಕಾ ತೊಳ್ಕೊಂಡ್ ಬಾ ಗೋಪಿ, ಊಟ ಮಾಡುವಂತೆ. ಏನ್ ಶಾರದವ್ವ, ಉಣ್ಣಾಕು ನೀನ್ ಇಕ್ಬೇಕು ಅಂದ್ರೆ ಹೆಂಗವ್ವ? ನನ್ನ ಮಗಳು ಮುಂಜಾನೆಯಿಂದ ಕಾಯ್ಕೊಂಡವಳೆ ಇಕ್ಕಬೇಕು ಅಂತ. ಸಿಂಗಾರಿ ಬವ್ವ ಬವ್ವ. ಪಸಿ ನೀರ್ ಬಿಡು ಗೋಪಿ, ತೊಳ್ಕೊಳ್ಳಿ. ಹೋಗ್ ಮಗ, ಕೈ ಕಾಲ್ ತೊಳ್ಕೊ. ಹೋಗಲ್ಲ ಬಿರಿನ. ನ್ಯಾಪ್ಕಿನ್ ಕೊಡು. ನ್ಯಾಪ್ಕಿನ್? ನ್ಯಾಪಕ್ಕೇನಲ್ಲಪ್ಪ ಗೋಪಣ್ಣ, ಮುಂದಕ್ಕೆ ಟವಲ್. ಓ ಟವಲ್. ವಾರಿಸ್ಕೋ ಗೋಪಣ್ಣ. ಅಮ್ಮ, ಏನ್ ಇವತ್ ನೀನ್ ಬಡಿಸ್ತಾ ಇದೀಯಾ ಗೌರಿಯಲ್ಲಿ? ಹೊಸ್ದಾಗ್ ಬಂದಿರೋ ಮೇಡಮ್ ತುಂಬಾ ಒಳ್ಳೆಯವರಂತಪ್ಪ. ಅವರು ಭರತನಾಟ್ಯ ಕಲಿಸ್ತಾರಂತೆ. ಅದಕ್ಕೆ ನಾನು ಕಲಿತೀನಿ ಅಂತ ಹೋಗವಳ. ಈ ವಿಷಯ ಅವಳು ನನ್ನ ಹತ್ರ ಹೇಳಲೇ ಇಲ್ವಲ್ಲ. ನಿನಗೆ ಹೇಳಿದ್ರೆ ನೀನು ಕಳಿಸ್ಕೊಡಲ್ಲ ಅಂತ. ಅದಕ್ಕೆ ತಾವು ಕಳಿಸ್ಕೊಟ್ರು? ಇಲ್ಲ ಇಲ್ಲ, ಅಮ್ಮನ್ ಕೇಳೇ ಕಳ್ಸ್ಕೊಟ್ಟೆ. ನನ್ನನ್ನ ಕೇಳಿದ್ರೆ ನಾನೇನ್ ಬೇಡ ಅಂತ ಹೇಳ್ತಿದ್ನೆ. ಕಲೀಲಿ, ಅದು ಒಂದ್ ವಿದ್ಯೆ ತಾನೆ. ಹೆಂಗ ಅವಳನ್ನ ಕೆಲಸ ಮಾಡೋನ್ ಮದುವೆ ಮಾಡ್ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ಇವೆಲ್ಲ ಕಲ್ತ್ರೆ ಒಳ್ಳೇದ್ ತಾನೆ. ನೀನ್ ಯಾವಾಗ ಏನ್ ಮಾಡ್ತೀಯೋ ಅದೇನ್ ಮಾತಾಡ್ತೀಯೋ ಒಂದು ಅರ್ಥ ಆಗಲ್ಲಣ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸರಿ ಗೌರಿ, ಹೋಗ್ತಾ ಬರ್ತಾ ಹುಷಾರಾಗಿರ ಕೇಳ್ಬೇಕು. ಏನಣ್ಣ ಹಿಂಗ್ ಮಾತಾಡ್ತಾ ಇದ್ದೀನಿ?
ಈ ಭೀಮಾ ಬಲರಾಮನ್ ತಂಗಿನ ಕೆಣಕದಿರ್ಲೆ ಯಾವ ನನ್ನ ಮಗನ ಕಣ್ಣೆತ್ತು ನೋಡಲ್ಲ ಗೊತ್ತಾ? ಅದು ನನಗೂ ಗೊತ್ತಿರೋ ವಿಷಯ ಕಣಪ್ಪ. ಹಣೆ ಬರ ಗಟ್ಟಿಯಾಗಿದೆ ಅಂತ ಹೇಳಿ ಹುತ್ತ ಕೈ ಹಾಕಿದ್ರೆ ಹಾವು ಕಷ್ಟೇ ಸುಮ್ಮನೆ ಇರುತ್ತಾ? ಅರ್ಥ ಆಗ್ಲಿಲ್ಲ. ಶಾರದವಾ, ಶಾರದವಾ, ಏನವ ಹಾಲು ಯಾರಿಗೆ? ಗೋಪಿ ಕೊಡಕ್ಕೆನವಾ? ಹೌದು. ನೀನ್ ಯಾಕವ ಕೊಡ್ಬೇಕು? ನಮ್ ಸಿಂಗಾರು ಇಲ್ವಾ? ಸಿಂಗಾರವೋ ಸಿಂಗಾರವೋ ತತ್ತಾರವ ಸಿಂಗಾರು ಕೊಡ್ತಾ ನೀನು ಹೋಗವಾ? ಸಿಂಗಾರು, ನೀನಿ ಮನೆಗೆ ಸೊಸೆ ಆಗೋ ವಿಷಯ ನಾನು ಗೌಡ್ರು ಮಾತಾಡಿದೀವಿ, ಆದ್ರೆ ಈ ವಿಷಯ ಗೋಪಿಗೆ ಗೊತ್ತಿಲ್ಲ. ಇನ್ನೊಂದು 4 ದಿವಸ ಕಳೀಲಿ, ವಾಲ್ಗ ಊದ್ಸೆ ಬಿಡ್ತೀನಿ. ಅಷ್ಟರಾಗೆ ಈ ಕೌರವರ ವಂಶದ ಕೊನೆ ತುಂಡೈತಲ್ಲ. ಹೌದ, ಗೋಪಿ ಹಾಲು ಸಿಂಗಾರಿ ಸಿಂಗಾರು ಸಿಂಗಾರು ಗೋಪಿ ತೂ ಪಾಪಿ ಕನಸ್ ಕಾಣ್ತಾ ನಿಂತಿದ್ಯಲ್ಲ ಹೀಗೆ ಬಸ್ಲ ಹೀಗೆ ನೆಪಿಸ್ತಿದ್ದಿ ನೋಡಲಿ ಸತ್ತ ಹೆಣ ಬಿತ್ಕೊಂಡ ಬಿತ್ಕೊಂಡವನೆ ಅವನೇ ನೆಪಿಸ್ತಿದ್ದಿ ಏನೇನ ನಡಿ ಚಕ್ಕು ನಾ ಸರಿಯಾಗಿಲ್ಲ ನಡಿ ನಡಿ ಬೇಗ ಬಾರಲೋ ಬಂದಿರೋಣ ಅಣ್ಣ ನನ್ನ ಕೈಲಿ ಈ ಬೆಟ್ಟ ಹತ್ತಕ್ಕಾಗಕ್ಕಿಲ್ಲ ಇದಕ್ಕೆ ಅಂತ ಇಷ್ಟು ದೂರ ಬರ್ಬೇಕಾ ಇದನ್ನ ನಮ್ಮ ಹಿತ್ತಲಲ್ಲೇ ಮಾಡ್ಕೋಬೋದಾಗಿತ್ತು ಲೋ ನನ್ನ ಮಗನೇ ನಾನು ಅದಿಕ್ಕಲ್ಲ ಕಣೋ ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಇನ್ಯಾಕೆ ಇದ್ರಲ್ಲಿ ತೋರಿಸ್ತೀನಿ ನೋಡೋ ನಿನಗೆ ಏನ ಸ್ವರ್ಗ ಸ್ವರ್ಗ ಕಾಣಿಸುತ್ತೆ ಕಣೋ ಅದೇನ್ ತೋರ್ತೀಯೋ ಏನೋ ನಡಿ ಬಾ ವಾವ್ ಗೊಬ್ಬಣ ಗೊಬ್ಬಣ ಅದೇನ್ ನೀವೊಬ್ರೆ ಆಹಾ ಅಂತ ನೋಡ್ತಾ ಇದ್ದೀರಲ್ಲ ನನಗೂ ವಸ್ತಿ ತೋರಿ ನೋಡ್ತೀಯಾ ತಗೋ ಇದನ್ನ ನೋಡ್ಕೊಂಡೆ ನೀವ್ ಆಹಾ ಅಂತಿದ್ರ ಏನ ನೋಡ್ದೆ ನೀನು ಕುಡಿ ನೋಡೋಣ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಕಣೋ ಗೊಬ್ಬಣ ಇದು ಯಾಕೋ ಸರಿ ಹೋಗಕ್ಕಿಲ್ಲ ಒಗಡ ಬನ್ನಿ ಲೇ ನಾನ್ ಹೇಳಿತ್ತೋ ಕರ್ಕೊಂಡು ಹೋಗ್ತೀನೋ ಎಲ್ಲಿಗೆ ಹಳ್ಳಿ ಹುಡುಗಿರು ಅಂದ್ರೆ ನನಗೆ ತುಂಬಾ ಇಷ್ಟ ಕಣೋ ಹಂಸದ ಬುದ್ಧಿ ಹೇಳ್ಬಿಡ್ತೀಯ ಅಲ್ಕಾನನ್ ಮಗಂತಂದು ಗೊಬ್ಬಣ ನಿನ್ ದಮ್ಮಯ್ಯ ಅಂತೀನಿ ನಮ್ಮ ಹಳ್ಳಿ ಹುಡುಗಿರ್ ಸವಾಸ ಮಾತ್ರ ಬೇಡ ಬೇಕಾದ್ರೆ ಸಿಂಗಾರಿನ ಕರ್ಕೊಂಡ್ ಬರ್ಲಾ ಬೇರೆ ಕಡೆ ಕರ್ಕೊಂಡು ಹೋಗ್ತೀಯ ಹೊಸೂರ್ನಾಗೆ ಒಬ್ಬ ಹೊಸ ಮೇಡಮ್ ಬಂದವಳೆ ಬೇಕಾರೆ ಅಲ್ಲಿಗೆ ಹೋಗಿ ಕುದುರ್ಸಣ ನಡಿ ಹೋಗೋಣ ಗೊಬ್ಬಣ 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 ಗಾಡಿ ನಿಲ್ಸು ಯಾಕೋ ಯಾಕೋ ನೀರ್ ಕಡೆಗೆ ಹೋಗಂಗ ಆಗೈತೆ ಬೇಗ ಬಂದ್ಬಿಡ್ತೀನಿ ಹೋಗಲ್ಲ ಒಬ್ಳೆ ಬರ್ತಾ ಇದ್ದಾಳೆ ಮಜಾ ತಗೊಳ್ಳೋಣ ಸಾರಿ ha
ನಿನ್ ಮೈಯೆಲ್ಲ ಕೆಸರಾದ್ರು, ನಿನ್ ಮಾಮೂಲಿ ಹಳ್ಳಿ ಹುಡುಗಿರ್ತಾರ, ನಿನ್ ಎಗದ್ ಬಿದ್ ನೆಲಿಕೆ ಆಗೋಗ, ನಿನ್ ಎಕ್ಕುಟ್ಟೋಗ, ನಿನ್ ವಾಂತಿ ಬೇದಿ ಬರ, ನಿನ್ ಹೊಟ್ಟೆ ನೋವು ಬರ, ನಿನ್ ಎದೆ ನೋವು ಬಂದು ರಸ್ತೆಲೆ ಗೊಟ್ಟ, ನಿನ್ ಕೈ ಮುರಿದಾಗ ಕಾಲ್ ಮುರಿದಾಗ ಅಂತ ಏನಾದ್ರು ಬೈ, ನಿನ್ ಕುಷ್ಠರೋಗ ಬರ, ನಿನ್ ಕೈ ಕಾಲ್ ಸೇದೋಗ, ಏನು ಬೈಯಲ್ವಾ? ಯಾಕೆ ಗೊಂಬೆ ತರ ನಿಂತ್ಕೊಂಬಿಟ್ಟೆ? ನಿನ್ಗೇನ್ ಮಾತ್ ಬರಲ್ವಾ? ಆ ನೀನೇನ್ ಮೂಗಿನ? ಗುಡಿಗೌಡನ ಮನೆ ಬೆಣ್ಣೆ ಕರಗಿ ತುಪ್ಪ ಆಗೋಯ್ತು ಕಂಡ್ಲ ಅತ್ತಿಮ್ಮ ಹೋಮ ಮಾಡೋಕೆ ಬಿಡ್ತು ಅನ್ನು ಗೋಪಣ್ಣ ಬಿಡ್ತು ಅನ್ನು ಅವಳು ನಿಮ್ ಅಣ್ಣನ ಮಚ್ಚಿನಲ್ಲಿ ಕೊಚ್ಚ ಹಾಕದ್ನಲ್ಲ ಆ ಭೀಮ ಅವನ್ ತಂಗಿ ಗೌರಿ ಅವಳನ್ನ ಮುಟ್ಟಿರೋ ವಿಷಯ ಏನಾರು ಆ ಭೀಮನ್ ಗೊತ್ತಾಗ್ಬಿಟ್ರೆ ನನ್ನೂ ಕೊಚ್ಚಾಕ್ ಬಿಡ್ತಾನೆ ಅಂತ ಭಯ ನೀನು ಗೋಪಣ್ಣ ಗೋಪಣ್ಣ ಬೇಡ ಗೋಪಣ ನಿನ್ ಕೈ ಮುಗಿತೀನಿ ಅವಳ ಸಹಸ ಮಾತ್ರ ಬೇಡ ಬೇಕಾದ್ರೆ ಆ ಹೊಸ ಮೇಡಮ್ ತ ಹೋಗೋಣ ಶಟ್ ಅಪ್ ನನ್ಗೆ ಯಾವ ಮೇಡಮ್ ಬೇಡ ಏಯ್ ಇನ್ಮೇಲೆ ನಾನು ಹೇಳಿದಾಗೆ ತಲೆ ಬಾಲ ಅಲಾಡ್ಸೋ ಕೋಳೆ ಬಸವಂತರ ಇದ್ರೆ ಸರಿ ಎದ್ರುತ್ರ ಕೊಟ್ಟೆ ಅಲ್ಲು ದುರ್ಸ್ಬಿಡ್ತೀನಿ ಹುಷಾರ್ ಜೀವನದಲ್ಲಿ ನಿನ್ನಂತ ನೂರಾರು ಹುಡುಗಿರು ನೋಡಿದ್ದೀನಿ ಆದ್ರೆ ನಿನ್ನಂತ ಕಣ್ಣು ನಿನ್ನಂತ ತುಟಿ ನಿನ್ನಂತ ನಡೆ ಬಳಕೋ ಸೊಂಟಾರೋ ನಿನ್ನಂತ ಹುಡುಗಿನ ನೋಡೇ ಇಲ್ಲ ಅಂತ ಖಂಡಿತವಾಗ್ಲು ನಾನು ಮಾಮೂಲಿಯಾಗಿ ಹೇಳಲ್ಲ ಹಾ ಹುಡುಗಿ ಸ್ಮೈಲ್ ಮಾಡಿದ್ರೆ ದಕ್ಕದಾಗೆ ಅಂತಾರೆ ಅದು ತಪ್ಪು ಹುಡುಗಿ ಕೋಪಿಸ್ಕೊಂಡ್ರೆ ಬಲೆಗೆ ಬಿದ್ದಾಗೆ ಅಂತ ಆಮ ರೈಟ್ ಅಷ್ಟೇ ಅಲ್ಲ ಹುಡುಗ ಫಾಲೋ ಮಾಡುವಾಗ ಹುಡುಗಿ ಮೌನವಾಗಿ ಹೋಗ್ತಾ ಇದ್ರೆ ಒಪ್ಪಿದೆ ಅಂತ ಅರ್ಥ ಅಲ್ವಾ ನಿನ್ನೇನು ಮೂಗಿನ ಓ ನೀನ್ ಮೂಗಿ ಆದ್ರೆ ಇನ್ನು ಒಳ್ಳೇದೇ ಆಯ್ತು ನಾನೇನ್ ಮಾಡಿದ್ರು ಹೇಳೋಕೇ ಆಗಲ್ಲ ಓಹೋ ತಡಿಯೋಕಾಗ್ದಷ್ಟು ಕೋಪ ಬರ್ತಾ ಇದೆ ಬೈಯೇ ಕಮಾನ್ ಬೈಯೇ ಬಾಯಿಗೆ ಬಂದಾಗ ಬೈಯೇ ಕಮಾನ್ ನನ್ನ ಈಕೆನ್ನ ಕೊಡ್ದು ನನ್ನ ಆವೇಶ ಹೋಗಿ ಆಡುವಾಗ ಮಾಡಿದೆ ಇವತ್ತು ಈಕೆನ್ನ ಕೊಡ್ದು ನನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ ಆಮಂತ್ರಣ ಕೊಡೆ ಕೊಡೆ ಓಯ್ ಗೌರಿ ನಿನ್ನ ಗಂಗೆ ಪಾಲ್ ಮಾಡ್ತೀನಿ ನಾನು ನಿನ್ ಬಿಡೋದಿಲ್ಲ ಗೌರಿ ನಾನು ನಿನ್ ಬಿಡೋದಿಲ್ಲ ಲೇತಿಮ್ಮ ಗಾಡಿ ಮಾತ್ರ ಹಿಂದಕ್ಕೆ ತಗಬೇಡ ಆನಂದ್ ಮಗನೇ ಗಾಡಿ ಹಿಂದಕ್ಕೆ ತಗೊಳ್ಳಿ
ಗಾಡಿನ ನಾನ್ ಹಿಂದಕ್ಕೆ ತಗೊಳ್ಳದ ತಾಕತ್ತಿದ್ರೆ ದಾಟೋಗು. ಏಯ್ ಬಡಿಲ್ಲ ಗಾಡಿಯ. ಈಸಬೇಕು ಇದ್ದು ಜಯಿಸಬೇಕು, ಹೆಜ್ಜೆ ಹಿಂದಕ್ಕೆ ಹಾಕ್ಬಾರ್ದವ ಮುಂದಕ್ಕೆ ಹಾಕ್ಬೇಕು, ಜೀವನದಲ್ಲಿ ಯಾವಾಗ್ಲೂ ಮುಂದಕ್ಕೆ ಬರ್ಬೇಕು. ಈ ನಂಜನ ಮಗಳು ಅಂದ್ರೆ ಆರೋ ಹುಂಜದಂಗಿರ್ಬೇಕು. ನಡಿಯವ ಭಯ ಆಗ್ತದಪ್ಪಯ್ಯ, ನಂಗೆ ಈಜೆ ಬರಕಿಲ್ವಲ್ಲ. ನಡಿಯವ ಅಪ್ಪಯ್ಯ, ರಬ್ಬರ್ ಹೇಳ್ದಂಗೆ ಎಳಿಬೇಡವ. ಅವನ ಗಾಳಕ್ಕೆ ಬೇರೆ ಮೀನ್ ಬಿದ್ಬಿಟ್ಟಾತು ತಳ್ಳ. ಅಪ್ಪಯ್ಯ ನೀನ್ ಹೇಳ್ದಂಗೆಲ್ಲ ಮಾಡ್ದೆ, ಈಗೇನ್ ಮಾಡ್ಬೇಕಪ್ಪಯ್ಯ? ನೀನೇನು ಮಾಡ್ಬೇಡವ, ನೀರಾಗ ಬಿದ್ದಿದ್ಯಾ ತಂಡಿಗಿಂಡ ಆದತ್ತು, ಮನೆಗ್ ಹೋಗಿ ಬೆಚ್ಚಗ್ ಮಾಡ್ಕೊ. ಮತ್ತೆ ಗೋಪಿ ಮದ್ವೆ ಆಗುತ್ತೆ ಆಗುತ್ತೆ. ಏ ನಿನ್ನ ನಂಬಿದ್ರೆ ಅವನ ಬುಟ್ಟಿಗೆ ಹಾಕೊಳಕ್ ಆಗಲ್ಲ, ನಾನೇ ಏನಾದ್ರೂ ಬಲೆ ಬೀಸ್ಬೇಕು. ನೀನ್ ನಡಿ ಮನೆಗೆ. ಹ್ಮ್ ಆಯ್ತಪ್ಪಯ್ಯ. ಅಪ್ಪ ಏಯ್ ನನ್ನ ಮಗಳನ್ ದಬ್ದಲ್ಲ ಡಬ್ಬು, ನೀ ಅಪ್ಪ ಇದಾನಲ್ಲ ಅವನಿಗ್ ಹಾಕ್ತೀನಿ ದೊಡ್ಡ ಗಾಳನ. ಗೌಡ್ರೆ 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 ಇಲ್ಲೇ ಇವನಿ ಅದ್ಯಾಕೆ ಒಳ್ಳೆ ಕಾಗೆ ಹರ್ಚ್ಕೊಂಡಂಗೆ ಕಾ ಹರ್ಚ್ಕೊಂಡ್ ಬತ್ತಿದ್ಯಾ, ಏನು ಅಂತ ವಿಷಯ ಹೇಳು. ನಾನ್ ಅನ್ಕೊಂಡಂಗ ಆಯ್ತದೋ ಇಲ್ಲ ಅಂತ ಅನುಮಾನ ಬಂದ್ಬಿಟ್ಟದೆ. ಅನುಮಾನ? ಹಾ ಅದೇನು ಅಂತ ಸರಿಯಾಗಿ ಹೇಳ ನಂಜ. ಇವೇನಿವು? ಕೈಯೇ ಅಲ್ಲ ಕಾಲು. ಇವು ಕೈಗಳು ಅಲ್ಲ ಕಾಲ್ಗಳು. ಅಯ್ಯೋ ಶಿವನೇ, ಹಂಗಾರ ಇಷ್ಟು ದಿವಸ ನಾನು ಕಾಲಿಗೆ ಉಂಟಿದ್ದೇನಪ್ಪ. ಹಂಗಲ್ಲ, ಈಗ ನನ್ನ ಪಾಲಿಗೆ ಇವು ಕಾಲ್ಗಳು. ಗೌಡ್ರೆ ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ, ನನ್ನ ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೆ ಅದೇ, ನನ್ನ ಮಾತ್ರ ಕೈ ಬಿಡ್ಬೇಡಿ ಗೌಡ್ರೆ. ಆಯ್ತು ಧೈರ್ಯವಾಗಿರ್ಲ ನಂಜ. ತಗಳಿ. ಏನ್ಲ ಇದು? ನನಗಿದ್ದಪ್ಪ ಆಸ್ತಿ ಪತ್ರ. ಇದ್ದಾಗ್ಲೇ ತಗೊಬಂದೆ ನಿಮ್ ಮಗನಿಗೆ ಕೊಡಕ್ಕೆ. ಹಂಗಾರೆ ಅದಕ್ಕೆ ನೀನು ನನ್ ಕೈ ಹಿಡ್ಕೊಂಡು ಕಾಲು ಅಂತ ಓ ಅಂತ ಹೊರಲ್ತಾ ಇದ್ದಿದ್ದು. ಹಾ ಮತ್ತೆ ಹೆಣ್ ಕೊಟ್ ಮಾವ ಅನಿಸ್ಕೊಂಡ ಮೇಲೆ ಇಷ್ಟೆಲ್ಲ ಮಾಡ್ಬೇಕಲ್ಲ. ಇಲ್ಲ ಲೇ ನಂಜ, ಈ ಗುಡಿಗೌಡ ಒಂದ್ ಕಿತ ವರ ಕೊಟ್ ಮೇಲೆ ಮುಗೀತು ಕಣ್ಲ, ನನ್ ನಾಲ್ಗೆ ಇದ್ರೆ ಏನ್ ಕಾಲಾಗಿದೆ ಎಕ್ಕಡಾತ ತಿಳ್ಕೊಂಬಿಟ್ಟೆನ್ಲ. ಯಾರಿಗ್ ಗೊತ್ತು? ಕೇಳೋಲಿ, ನಿನ್ ಮಗಳೇ ನನ್ ಮನೆ ಸೊಸೆ ಆಗಬೇಕು, ಆದ್ರೆ ಕಾಲಾಗಿ ನನ್ ತಲೆನೇ ಉಲ್ಡೋಗ್ಬಿಡ್ಲಿ. ನೀವೇನೋ ಒಪ್ಕೊಂಡ್ಬಿಟ್ರಿ, ಆದ್ರೆ ನಿಮ್ ಮಗ ಒಪ್ಪಬೇಕಲ್ಲ ಸಿಂಗಾರಿ ನನ್ ಹೆಂಡತಿ ಅಂತ. ನಾನ್ ಒಪ್ಪಿಸ್ತೀನಿ ಕಣ್ಲ. ಒಪ್ಲಿಲ್ಲ ಅಂದ್ರೆ ಏನಂದೆ? ಗೌಡ್ರೆ ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಹೆಣ್ಣೆತ್ ಕರುಳು, ಏನೋ ಆಸೆ ಇಟ್ಕೊಂಡ್ ಆಸೆ ನೆರವೇರಿಲ್ಲ ಅಂದ್ರೆ ಊರ್ನವ್ರ ಮುಂದೆ ತಂದೆ ಮಗಳು ಅವಮಾನ ಪಡಬೇಕಾಗುತ್ತಲ್ಲ ಅಂತ ಹೆದರ್ಕೊಂಡ್ ಹಂಗ್ ಹೇಳ್ದೆ. ನಂಜ ನೀನ್ ಈ ತರ ಕೇಳದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಾಡ್ತದೆ ಕಣ್ಲ. ಹಿಂಗಲ್ಲ ಹಿಂಗೆ ಅಂತ ನನ್ ಮಗ ನಿನ್ ಹತ್ರ ಬಾಯ್ಬಿಟ್ಟು ಏನಾರು ಹೇಳವನಿಲ್ಲ? ಇಲ್ಲ. ಹೋಗ್ಲಿ, ಬೇರೆ ಯಾವ್ದಾದ್ರು ಹೆಣ್ಣ ಪಿರುತಿ ಮಾಡ್ತಾವನಿಲ್ಲ. ಅದೇ ನನಗೂ ಅನುಮಾನ ಆಯ್ತದೆ. ಬುಟ್ಟ ಬಾಯಿ ಸುಳ್ಳು, ನನ್ ಮಗ ಅಂತವನಲ್ಲ, ಅಂತ ಕೆಲ್ಸ ಅವನ್ ಯಾವತ್ತು ಮಾಡಕ್ಕಿಲ್ಲ ಕಣ್ಲ. ಹಂಗಿತ್ ಮ್ಯಾಕೆ ನನ್ನ ಮಗಳನ್ನ ನಿಮ್ ಮಗ ಯಾಕೆ ಇಷ್ಟ ಪಡಕ್ಕಿಲ್ಲ? ನಿನ್ ಮಗಳನ್ನ ಚೂ ಬಿಡ್ಬೇಕಾಗಿತ್ತು. ಬೊಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ನೋಡ್ಲ ನಂಜ, ಕೊನೆದಾಗಿ ಹೇಳ್ತಾ ಇವನಿ, ನನ್ ಮಗನ್ನ ಒಪ್ಸಿ ನಿನ್ ಮಗಳು ಕುತ್ಕೆ ತಾಳಿ ಕಟ್ಸೋದು ನನ್ ಜವಾಬ್ದಾರಿ. ನೀನ್ ಏನು ಯೋಚನೆ ಮಾಡ್ಬೇಡ, ಯಾವತ್ತಿದ್ರು ನೀನೇ ನನ್ ಬೇಗ ಧೈರ್ಯವಾಗಿ ಹೋಗು. ಹೋಗೋಗು, ನಾನ್ ಇಲ್ವ ನಿನ್ ಜೊತೆ. ಓ ಇವನಾ?
ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ಇಂತ ಕೋತಿ ಮುಖಕ್ಕೆ ನೀನ್ ಬೇಕಂತ? ಪರವಾಗಿಲ್ಲ, ಜಾಗ ಏನೋ ದೊಡ್ಡದಾಗೇ ಇದೆ. ಇಂಥವ್ರ ಬದುಕಿರೋದಕ್ಕಿಂತ ಬಿಟ್ ಸಾಯೋದೇ ಮೇಲು. ಬಾಕ, ಇಷ್ಟಕ್ಕೆ ತಿಳ್ಕೊಂಡ್ರೆ ಒಳ್ಳೇದು. ನಾನಿನ್ ಕೋತಿ ಇದ್ದಾಗಿದ್ದೀನ? ಆ ಚೋಟುದ್ದ ಹುಡುಗನ್ ಬಾಯಾಗ ಬಂದ ಮೇಲೆ ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ಇಂಥ ಕೋತಿ ಮುಖಕ್ಕೆ ನೀನ್ ಬೇಕಂತ? ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ಇಂಥ ಕೋತಿ ಮುಖಕ್ಕೆ ನೀನ್ ಬೇಕಂತ? ಆಶಂಭಯ್ಯ, ಚಲವಣ್ಣ ಎಲ್ಲೋದ? ಚಲವಣ್ಣ ಮೈಸೂರಿಗೆ ಅಜಾಮತ್ಕಿ ಸಾಮಾಂತರಕ್ಕೆ ಮೈಸೂರಿಗೆ ಹೋದ್ನಲ್ಲ, ಗೋಲಿಬಾರ್ನಲ್ಲಿ ಸತ್ತೋಗ್ಬಿಟ್ಟ ಪಾಪ. ಅದ್ ಸರಿ, ನೀನ್ಯಾಕ್ ಕಲ್ತ ಈ ಕೆಲ್ಸ? ಗೋಪಣ್ಣ, ದೇವ್ರದು ಹೆಸರಿನಲ್ಲಿ ಸಮಾಜಕ್ಕೆ ಹೀಗಾದ್ರೂ ತೋಡ ಸೇವೆ ಮಾಡೋಣ ಅಂತ. ವೆರಿ ಗುಡ್. ನಿನ್ ತಮ್ಮ ಏನ್ ಮಾಡ್ತಿದ್ದಾನೆ? ಅವನ್ ಮಂಡ್ಯದಲ್ಲಿ ಕಕ್ಕಸ್ ರೂಮ್ ಕಟ್ಸಿ ತಲಾ 50-50 ಪೈಸಾ ಈಸ್ಕೊಂಡು ನಮ್ ದೇಶದ ಜನ ಇಲ್ಲಾದ್ರೂ ಒಂದಾಗ್ತಿದಾರಲ್ಲ ಅಂತ ಆ ರೂಪದಲ್ಲಿ ಸೇವೆ ಮಾಡ್ಕೊಂಡು ಸಂತೋಷ ಪಡ್ತಿದ್ದಾನೆ. ಒಂದು ಸುಂದರವಾದ ಹುಡುಗಿ, ಒಬ್ಬ ಚೋಟು, ಮತ್ತೆ ನೀನು ನನ್ ಕಣ್ ತೆರೆಸ್ಬಿಟ್ರಿ ಕಣ. ನಿನ್ನ ನಾವ್ ಅಂದಿರೋ ಮಾತಿಗೆ ಅವನ್ಗೆ ಅವಮಾನ ಆಗಿರುತ್ತೆ. ಅವ್ನ ನಿನ್ನ ಕಿರು ಕೂಡ ನೋಡಲ್ಲ ಅಕ್ಕ. ಇನ್ ಯಾಕೆ ಎದುರ್ಕೊಂತೀಯ ಬಾ, ನಾನು ಇಲ್ವಾ? ಇವತ್ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಕಾಣುತ್ತೆ. ಅದಕ್ಕೆ ಚೋರಾಗಿರೋ ಮಾಡಿಸ್ಕೊಂಡು ಲಕ್ಷ್ಮಣ ಬಂದ್ಬಿಟ್ಟಿದ್ದಾನೆ ಬೇತಾಳ್ ಮಾಮ. ಮೊದಲೇ ಪೋಲಿ ಸುಟ್ರು ಹೋಗಲ್ಲ, ಕೆಟ್ ಬುದ್ಧಿ. ಅಕ್ಕ, ಎಷ್ಟೇ ಶೃಂಗಾರ ಮಾಡಿದ್ರು ಕಾಗೆ ಕೋಗಿಲೆ ಆಗತ್ತ? ಎಷ್ಟೇ ಕಷ್ಟ ಪಟ್ರು ಕತ್ತೆ ಕುದುರೆ ಆಗತ್ತೇನಕ್ಕ? ಏ ಚೋಟು, ಏನೋ ಹೇಳ್ತಿದ್ಯಾ? ಮೀಟ್ರದ್ದ ಇಲ್ಲ ಕಿಲೋಮೀಟರ್ಸ್ ಮಾತಾಡ್ತೀನಾ? ನಾನ್ ಯಾರು ಗೊತ್ತೇನೋ? ನೀ ಯಾರೋ ಅಂತ ಗೊತ್ತಿರೋದಕ್ಕೆ ನನ್ ಗೌರವಕ್ಕಂಗೆ ಕಾವಲಾಗಿರೋದು. ನೀನ್ ಮಾಡೋ ಚಿಲ್ಲರೆ ಕೆಲ್ಸ ನಾಲ್ಕು ಜನಕ್ ಗೊತ್ತಾದ್ರೆ ಮರಕ್ ಕಟ್ಟಿ ಮೂಳೆ ಮುರಿತಾರೆ. ಅದ್ರಲ್ಲೂ ನಮ್ ಭೀಮಣ್ಣಂಗ್ ಗೊತ್ತಾದ್ರೆ ನಿಮ್ ಅಣ್ಣನ್ಗಾಗಿದ್ ಗತಿನೇ ನಿನಗೂ ಆಗತ್ತೆ. ಅದಕ್ಕೆ ನಮ್ಮ ಅಕ್ಕ ಹೇಳ್ದಾಗ ನಿನಗ್ ಬುದ್ಧಿ ಹೇಳಿದೀನಿ, ಇದ್ರ ಮೇಲೆ ನಿನ್ ಇಷ್ಟ. ಬಾ ಅಕ್ಕ, ಹೋಗೋಣ. ಗೌರಿ, ಈ ಮೂಗಿಲಿನ ಎದುರು ಹಾಕೊಂಡ್ರೆ ನನ್ ಪ್ರೇಮದ ಬಲೆ ಹರಿದೋಗುತ್ತೆ. ಈ ಚೋಟಿಗೆ ಮಸ್ಕ ಹೊಡಿಬೇಕು. ಏ ಚೋಟು, ಚೋಟು, ನಿನ್ನ ಕೈ ಮುಗಿತೀನಿ ಕಣೋ, ಬೇಕಾದ್ರೆ ಕಾಲಕ್ಕೆ ಬೀಳ್ತೀನಿ ಕಣೋ. ತಗೋ, ನಿನ್ಗೇನ್ ಬೇಕಾದ್ರೂ ತಂದ್ಕೊಡ್ತೀನಿ. ನೋಡೋ, ಗೌರಿ ನನ್ ಜೊತೆ ಮಾತಾಡೋ ಹಾಗೆ ಮಾಡೋ. ಕೊಟ್ಟಿದ್ದೀನಿ ಬೇಡ ಅಂತ ಹೇಳಿ ನಿನ್ ಮನ್ಸ್ಗೆ ಯಾಕೆ ಬೇಜಾರು ಮಾಡ್ಲಿ? ಆದ್ರೆ ಈ ತರ ಲಂಚ ಕೊಟ್ಟು ಮಂಚ ಇರೋ ಕೆಲಸ ಮಾತ್ರ ಮಾಡ್ಬೇಡ, ಬರ್ಲಾ? ಇಂತ ಲೋಫರ್ ನನ್ ಮಕ್ಕಳಿಂದನೇ ದೇಶ ಹಾಳಾಗೋದು. ಬಾಕ, ಹೋಗೋಣ. ಗೋಪಿ, ಇವತ್ ನನ್ನ ಹತ್ತಿಸ್ಕೋ. ನೋ, ಆಗಲ್ಲ, ನನ್ಗೆ ಅರ್ಜೆಂಟ್ ಕೆಲಸ ಹೋಗ್ಬೇಕು. ಊರು ಬಂದಾಗಿಂದ ಹಿಂಗೆ ಹೇಳ್ತಿದ್ಯಾ? ಒಂದಪ್ಪನರ ನನ್ನ ಹತ್ತಿಸ್ಕೊಂಡಿದ್ಯಾ? ಲೇ ಲೇ ಲೇ, ಇವತ್ ನಿನ್ ಆಗಕ್ಕಿಲ್ಲ ಅಂದ್ರೆ ನಾನು ಬಿಡಕ್ಕಿಲ್ಲ. ಹತ್ತೋದ ಹತ್ತೋದಯ್ಯ, ಸುತ್ತದ ಸುತ್ತದಯ್ಯ, ಬುಡಿಗಾಡಿನ ಬರ್ರ ಅಂತ. ಅಯ್ಯೋ,
ಐ ಇನ್ನೊಂದ್ಸರಿ ಸಿಗೋ ಸುತ್ತೋಸ್ತೀನಿ ಬಾಯ್ ಅಯ್ಯ ನೀ ನಾಳೆ ಅವನ್ ಸ್ವಂತ ಕೆಲ್ಸ ಕೊಡವ ಅಂದ್ರೆ ನೀನ್ ಸ್ವಂತ ಮುರ್ಕೊಂಡ್ ಬಂದಿಯಲ್ಲವಾ ಹೋಗವಾ ನೀ ನನ್ನಂಗಾರ ಊಟ ಬರ್ದಾಗಿತ್ತ ಹೋಗಿ ಹೋಗಿ ನಿಮ್ಮ ಮೌನಗೆ ಪೆದ್ದಿಯಾಗಿ ಉಟ್ಬಿಟ್ಟಿ ಅವನು ಪೆದ್ದಿನ ಅಪ್ಪಯ್ಯ ಪೆದ್ದಿ ನಿನ್ನ ಹಡೆಯಕ್ಕೋಸ್ಕರ ದೇವ್ರೇ ದೇವ್ರೇ ಅಂತ ಸೀಮೆ ಆಗಿರೋ ದೇವ್ರನ್ನೆಲ್ಲ ಹುಡುಕಾಡಿ ಪೂಜೆ ಮಾಡ್ತಿದ್ಲು ನೀನೇನ್ ಮಾಡ್ತಿದ್ದೆ ಅಪ್ಪಯ್ಯ ಬಾರೆ ಬಾರೆ ಅಂತ ಇರೋ ಬರ ಹುಡುಗಿರನ್ನ ನಾನ್ ಕರಿತಿದ್ದೆ ಯಾಕೆ ನನ್ನಂತ ಬುದ್ಧಿವಂತ ಮಕ್ಳು ಹುಟ್ಲಿ ಅಂತ ಅದು ನಿನಗ ಅರ್ಥ ಆಗೋದಿಲ್ಲ ಒಳಗ ಹೋಗಿ ಬಿಸಿನೀರ್ ಕಾಸಿ ಸ್ವಂಟಕ್ಕೆ ಹಾಕು ಹೋಗು ಅಯ್ಯೋ ಕರ್ಮ ಕರ್ಮ ಬುದ್ಧಿವಂತ ಆಗಿ ಹುಟ್ಲಿಲ್ಲ ಇದೊಂದು ನಮಸ್ಕಾರ ನಾಗಪ್ಪ ರೆಡಿ ಅಣ್ಣ ಬಿಡ್ತೀಯಾ ಚುಚ್ಕೊಂಡ್ಲಾ ಶತ್ರುನೇ ಆಗ್ಲಿ ಕಣೆ ಅವನ ಅಷ್ಟಿ ಗೊತ್ತಿದ್ದು ಸುಮ್ನೆ ಇದ್ಬಿಟ್ರೆ ಶಿವ ಮೆಚ್ಚಕ್ಕಿಲ್ಲ ಬಾರೆ ಬೇಗ ಬಾರೆ ಬೇಗ ಬಾ ಎತ್ಕೋ ಬಾ ಎಲ್ಲ ಸರಿ ಹೋಯ್ತು ಅದ್ ಸಾಕಾ ಇಲ್ಲ 50 ಕೊಡು ಕಾಲು ಅಯ್ಯಯ್ಯೋ ಅಯ್ಯಮ್ಮ ಅಯ್ಯಪ್ಪ ಇಲ್ಲೇ ಮಲ್ಕೊಳ್ಳಪ್ಪ ಈಗ ಬಂದೆ ವಿಷ ಮೇಲರ್ದಂಗೆ ಯಾವ್ದಾದ್ರು ಬಟ್ಟೆ ಕಟ್ಟವ ಆ ಜಾಗದಾಗೆ ರಕ್ತ ಇರ್ಬಿಡು ಅವನ್ ಹಾವು ಕಚ್ಚಿಬಿಟ್ಟಿದೆ ಕಣೋ ಅದಕ್ಕೋಸ್ಕರ ಔಷಧಿ ಮಾಡ್ತಾ ಇದ್ದೀನಿ ಇವನ್ಗ ಔಷಧಿ ಕೊಡೋ ಬದಲು ವಿಷಾಕಕ್ಕತ್ತಲ್ಲ ಹಾವು ಅದಕ್ಕೆ ಹಾಲು ಕೊಡ್ಸೋದು ಎಷ್ಟೋ ವಾಸಿ ಹೌದಮ್ಮ ಇಂಥ ಗುಳ್ಳೆನರಿಗಳಿಗೆ ಕರುಣೆ ತೋರಿಸ್ಬಾರ್ದಮ್ಮ ಅಲ್ವೋ ಜೈಲಲ್ಲಿ ನೇಣ ಹಾಕ್ಬೇಕಾದ್ರೂ ಅಪರಾಧಿ ಆರೋಗ್ಯವಾಗಿರ್ಬೇಕು ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ರು ಅದಕ್ಕೆ ಭೀಮಾ ನಮ್ಗಾಗ್ದೇ ಇರೋರು ಯಾರೇ ಆಗಿರ್ಲಪ್ಪ ಆಪತ್ನಲ್ಲಿದ್ದಾಗ ನಾವು ಅವ್ರಿಗೆ ಆಶ್ರಯ ಕೊಡ್ಬೇಕಾದ್ದು ಧರ್ಮ ಕಣ್ಣನ್ ಮಗ ಅಮ್ಮ ಅಯ್ಯಪ್ಪ ಆಯ್ತಪ್ಪ ಆಯ್ತಪ್ಪ ಸ್ವಲ್ಪ ಇರಪ್ಪ ಇದನ್ ಕಟ್ಬಿಡ್ತೀನಿ ಕಾಲಿಡ್ತಮ್ಮ ಇದನ್ ಕಟ್ತೀನಿ ಪೂರಿ ನಿಂತು ಗೌಡ್ರೆ ಗೌಡ್ರೆ ಏನ್ಲ ನಿಮ್ ಮಗನಿಗೆ ಹಾವು ಕಚ್ಚಿಬಿಟ್ಟು ಪಟೇಲ್ರ ಮನೆಯಲ್ಲಿ ಔಷಧಿ ಹಾಕ್ಸ್ಕತ್ತವನೆ ಈಗ್ಲಾದ್ರೂ ತಿಳ್ಕೊಂಡ್ರ ಗೌಡ್ರೆ ನಾನ್ ಹೇಳಿ ದಿಟ್ಟ ಅಂತವ ಸುಮ್ಕಿರ್ಲ ನನ್ ಜೊತೆ ಬಾರ್ಲ ಸಂಧಿ ಮಾಡ್ಕೊಂಡ್ಬಿಟ್ಟು ನಿನ್ಗೂ ವಿಷ ಗಿಸ ಹಾಕ್ಬಿಟ್ಟು ನನ್ ವಂಶನ ನಿರ್ವಂಶ ಮಾಡ್ಬಿಟ್ಟಾರು ಆಚಿಗ್ ಬಾರೋ ದಡ್ ನನ್ ಮಗನೇ ಆಚಿಗ್ ಬಾ ಭೀಮಾ ನಿಂತ್ಕೊಳ ಭೀಮಾ ಉಳಿದಿರೋನೊಬ್ಬ ಮಗ ಲಕ್ಷಾಂತರ ರೂಪಾಯಿ ಆಸ್ತಿ ಬಾವನ್ ಮಾಡ್ಕೊಂಡ್ಬಿಟ್ರೆ ಬಾಚ್ಕೊಂಡ್ ಬಿಡ್ಬೋದಲ್ಲ ಅಂತ ಹಾವು ಕಚ್ಚಿ ಜಾಗನ ಚೀಪಕ್ಕೆ ತಂಗಿನ ಬಿಟ್ಟವನಂತ ಕಾಣುತ್ತೆ ಗೌಡ್ರೆ ಇನ್ನೊಂದು ಮಾತೇನಾದ್ರೂ ಹೊರಗ್ ಬಂದ್ರೆ ನಿನ್ ನಾಲ್ಗಿನ ಕಿತ್ತು ನನ್ನ ಎಕಡ ಮಾಡ್ಕೊಂಡ್ಬಿಡ್ತೀನಿ
ಬೇವರ್ಸಿ ನನ್ನ ಮಕ್ಕಳ ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಿ ಎತ್ಕೊಂಡ್ರಲ್ಲಿ ಭೀಮಾ ರವಷ್ಟಾದ್ರೂ ಮಾನ ಮರವಾದಿ ಐತಲ್ಲ ನಿನ್ಗೆ ಚಲಕ್ ಬಾಳೋ ನನ್ನ ಮಗ ಲೇ ಕೇಳ ಸತ್ರು ಶತ್ರು ಮನೆ ಕಾಲಿಡಬಾರ್ದು ಕಣ್ಲ ಕಾಲಿಡಬಾರ್ದು ವೀರ್ನಂಗೆದೆ ಉಬ್ಬಿಸ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಬಾಳ ಬದುಕಿದಿ ಗುಡಿಗೌಡ ನೊಟ್ಟೆಯಲ್ಲಿ ಇಲಿ ಸುಂಡ ಹುಡ್ದಂಗ್ ಉಟ್ಬಿಟ್ಟಲ್ಲು ಆ ಹೆಂಗ್ ನಿಂತವ್ ನೋಡಪ್ಪ ತಾಯಿ ಗಂಡನ ಮಗ ಗಳಿಗೆ ಸಿದ್ದ ಒಳಗೆ ಮೆದ್ದ ಅನ್ನಂಗೆ ಲೇ ಇತ್ತಾಗ ಬಾರ್ಲಾ ಇತ್ತಾಗ ಬಾರ್ಲಾ ನನ್ನ ಮಗನೇ ವಿಷಯ ನಿನ್ ಗೊತ್ತಿದ್ದು ನನ್ಗೆ ಯಾಕ್ಲ ಹೇಳಿಲ್ಲ ನನ್ಗೆ ಯಾಕ್ಲ ಹೇಳಿಲ್ಲ ನಿನ್ನಿಂದಾಗಿ ಕಣ್ಣ ನನ್ನ ನಿರೆ ಮಗ ಸತ್ತಿದ್ದು ಈಗ ಇವನು ನುಂಗಿ ನೀರ್ ಕುಡ್ಕೋಬೇಕು ಅಂತ ಮಾಡಿದ್ಯಾ ಲೇ ನನ್ ಮಗನೇ ಆ ಭೀಮಾ ಎಷ್ಟ್ ಲಂಚ ಕೊಟ್ಟವನೆ ಏನು ಕೊಟ್ಟಿಲ್ಲ ಬಾಯ್ನಾ ನಿಮ್ಮ ಮನೆಗೂ ಇಲ್ಲ ಗೌಡ್ರೆ ಗೌಡ್ರೆ ಕೂಗಾಡದ್ರಿಂದ ಏನು ಪ್ರಯೋಜನ ಇಲ್ಲ ಆದಷ್ಟು ಬೇಗ ಸಿಂಗಾರಿ ಕುತ್ತಿಗೆ ಮೂರ್ ಗಂಟೆ ಹಾಕಿಸ್ಬಿಡಿ ಅವಳು ತೂಕ ಹೆಚ್ಚಾಗೋವರೆಗೂ ಇವನ್ ಅವಳ ಕೊನೆಗೆ ಕೂಡ ಹಾಕ್ಬಿಡಿ ನೀನ್ ಹೇಳೋದು ಸರಿ ಕಣ್ಣ ಲೇ ಮೀರ್ಸಾದಕ್ ನನ್ ಮಗನೇ ನಾನ್ ಬೊರ ಹೇಳಿದೆ ಅಂತವ ಐನೂರ್ಗ್ ಬರ ಕೇಳು ಹೋಗು ಯಾಕ್ಲ ನಗ್ತಿದೆ ಯಾಕ ನಗ್ತಿದೆ ನಗದೆ ಇನ್ನೇನಪ್ಪ ಮಾಡ್ಲಿ ಅಂದ್ರೆ ನಾನ್ ಆಡಿದ್ದಲ್ಲ ನಾಟಕ ನಾಟಕ ಅಪರಾಧಿನ ನಿರಪರಾಧಿ ಮಾಡೋ ನಿರಪರಾಧಿನ ಅಪರಾಧಿ ಮಾಡೋ ತಂತ್ರ ಕುತಂತ್ರ ವಿದ್ಯೆಗಳು ಕಲ್ತ್ಕೊಂಡ್ ಬಂದಿರೋ ಈ ಗೋಪಿ ಸನ್ ಆಫ್ ಗುಡಿಗೌಡ ಬಾಯಲ್ಲಿ ಪ್ರೀತಿ ಅಂದ್ಕೊಂಡು ಬೆನ್ನಲ್ಲಿ ಬರ್ಜಿಟ್ಕೊಂಡು ಆ ಪಟೇಲನ್ ಮನೇನ ಸ್ಮಶಾನ ಮಾಡಕೊಟ್ಟಿರೋ ಬ್ರಹ್ಮಾಸ್ತ್ರ ಕಣಪ್ಪ ನನ್ ಮಗನೇ ಬುಲ್ಡೆ ಗಿಲ್ಡೆ ಏನಾದ್ರು ಬಿಡ್ತಿದ್ಯಲ್ಲ ನಿನ್ನಣೆಗೂ ಇಲ್ಲಪ್ಪ ನಮ್ ಮಣ್ಣನ್ ಸಾವು ನನ್ನ ಕಾಡ್ತಾ ಇದೆ ಆ ಭೀಮನ ಮೇಲೆ ಸೇಡ್ ತೀರ್ಸ್ಕೋ ಸೇಡ್ ತೀರ್ಸ್ಕೋ ಅಂತ ಅದಕ್ಕೆ ಆ ಗೌರಿ ಮೇಲೆ ಪ್ರೇಮದ ಬಲೆ ಬಿಸಿರೋದಪ್ಪ ಅದ್ರಾಗೆ ನೀನೇನಾದ್ರೂ ಸಿಗಾಕೊಂಡ್ಬಿಟ್ರೆ ಖಂಡಿತ ಸಿಗಾಕೊಳ್ಳೋ ಪ್ರಶ್ನೆನೇ ಇಲ್ಲ ನಂಜಪ್ಪ ಮಾವ ಅಂದ್ಬಿಟ್ಟ ಕೊಟ್ರೆ ಮಾವ ಅಂದ್ಬಿಟ್ಟ ಅಕಸ್ಮಾತ್ ಸಿಗಾಕೊಳ್ಳೋ ಪ್ರಸಂಗ ಬಂದ್ರೆ ಸಿಂಗಾರಿ ನಾ ಮದ್ವೆ ಆಗ್ಬಿಡ್ತೀನಿ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಹೇಳು ಈಗಲೇ ತಾಳಿ ಕಟ್ಬಿಡ್ತೀನಿ ಗೌಡ್ರೆ ಇನ್ ತಡ ಮಾಡ್ಬೇಡಿ ಆದಷ್ಟು ಬೇಗ ತಾಳಿ ಕಟ್ಸ್ಬಿಡಿ ಆಮೇಲೆ ಇವನು ಏನಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ ನಿಂತ್ಕೊಳ್ಳ ಒಳ್ಳೆ ಏಳು ತಿಂಗಳು ಕೊಡ್ತಾನ ಆಡ್ಬೇಡ ಏಯ್ ಮಗನೇ ಬಾರ್ಲ ಇಲ್ಲಿ ಇನ್ ಮೂರ್ ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಮಗನೇ ಆಸ್ಟ್ರೇಲಿಯಾ ಪಟೇಲನ್ ಮನೇನ ಎಕ್ಕುಟ್ಟಿಸ್ಬಿಡ್ಲ ಖಂಡಿತ ಕಬ್ಬೆ ಬಿಸ್ತೀನಿ ಪ್ರೇಮ ನಿಮಿತ್ತಂ ಬಹುಕೃತ ವೇಷಂ ಹೇಗಿತ್ತು ನನ್ನ ನಾಟಕ ನಿಮ್ಮ ಅಪ್ಪನ್ ತವ ಆಡಿದ ನಾಟಕ ಏನೋ ಬಹು ಚೆನ್ನಾಗಿತ್ತು ಆದ್ರೆ ಹಾವು ಕಚ್ಚಿದ್ದೇನಾದ್ರೂ ಸುಳ್ಳು ಅಂತ ಗೌರವ ಗೊತ್ತಾಗೋದ್ರೆ ನಿನ್ನ ಕತೆ ಮುಗೀತು ಏಯ್ ನನ್ನ ಕತೆ ಮುಗಿದವರು ಪರವಾಗಿಲ್ಲ ಕಣೋ ನಾನ್ ಗೌರಿನ್ ಮಾತ್ರ ಬಿಡೋದಿಲ್ಲ ನಾಳೆ ನೀನು ಒಂದ್ ಕೆಲಸ ಮಾಡ್ಬೇಕು ಹೇಗಾದ್ರೂ ಮಾಡಿ ಆ ಚೋಟನ್ನ ಅವಳ ಜೊತೆ ಬರ್ಲಿಲ್ಲದಂಗ್ ಮಾಡ್ಬೇಕು ಗೌರಕ್ಕ ನಿಜ ಹೇಳು ನೀನ್ ಗೋಪಿನ್ ಮನಸ್ಸಿನಲ್ಲಿ ಪ್ರೀತಿಸ್ತಿದ್ಯಾ ತಪ್ಪ ತಿಳ್ಕೊಂಬಿಡಕ್ಕ ನಾನ್ ಯಾಕೆ ಹೇಳ್ದೆ ಅಂದ್ರೆ ಗಾಯ ಮಾಯಕ್ ಬಂದಾಗ ಕಡತ ಜಾಸ್ತಿ ಆಗತ್ತೆ ಹಂಗೆ ಹುಡುಗ ಹುಡುಗಿರ್ ಮನಸ್ಸು ಒಂದಾದಾಗ ಹೊಡೆತ ಮಿಡಿತ ಎಲ್ಲ ಜಾಸ್ತಿ ಆಗಿ ಮನೆಯವರೆಗೂ ಬಂದ್ಬಿಡತ್ತೆ ಅಕ್ಕ ನಾನ್ ಇಲ್ಲಿದ್ದೀನಿ ಅಕ್ಕ ಮೊನ್ನೆ ಉರಿಯಂಗ್ ಮಾತಾಡಿದಕ್ಕೆ ಚರಂಡಿ ನೀರಿಯಂಗೆ ಬೇಗಿ ಚಾಕ್ಲೇಟ್ ಕೊಟ್ಬಿಟ್ಟಿದ್ದಾನೆ ಅದಕ್ಕೆ ನೀನೇ ಒಟ್ಟು ಡ್ಯಾನ್ಸ್ ಕ್ಲಾಸ್ ಹೋಗು ನನ್ ಕೈಲಿ ಬರೋಕ್ಕಾಗಲ್ಲ ಗೌರಿ ನಿನ್ನ ಹೆಸರನ್ನ ಹೂವಿನಲ್ಲಿ ರಂಗೋಲೆ ಬರೆದು ನೀನ್ ಬರೋದಾರಿನ ಹೂಮಯ ಮಾಡಿದ್ದೀನಿ ಗೌರಿ ನಿನ್ನ ಹೆಸರಲ್ಲಿ ಬರೆದು ಈ ಹೂವಿನ ರಂಗೋಲೆ ನನ್ನ ಪ್ರೀತಿಯ ಸಂಕೇತ ಹೂಮಯವಾಗಿರೋ ಈ ದಾರಿ ಬದಲಾಗಿರೋ ನನ್ನ ಬದುಕಿಗೆ ನಿನ್ನನ್ನು ಸ್ವಾಗತ ಬಯಸ್ತಿರೋ ಸಂದೇಶ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಗೌರಿ ಗೌರಿ ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಇಷ್ಟ ಇದ್ರೆ ನೀನ್ ನನ್ನ ಪ್ರೀತಿಗೆ ಬೆಲೆ ಕೊಡೋದಾದ್ರೆ ನಿನ್ ಮುಂದೆ ಇರೋ ಆ ಗುಲಾಬಿ ಹೂನ ಮುಡ್ಕೋ ಇಲ್ಲ ಅಂದ್ರೆ ಅದ್ರನ್ನ ಕಾಲಲ್ಲಿ ತುಳಿದ್ಬಿಡು ಇನ್ಯಾವತ್ತು ನಿನ್ ತಂಟೆಗೆ ಬರೋದಿಲ್ಲ ಗೌರಿ ನಿನ್ ತಂಟೆಗೆ ಬರೋದಿಲ್ಲ
ಆದ್ರೆ ಹೂ ತುಳಿಲಿವಲ್ಲ ಅಷ್ಟು ಸಾಕು. ಯಾಕೆ ಗೊತ್ತಾ, ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಸ್ಥಾನ ಇದೆ ಅಂತ ಗೊತ್ತಾಯ್ತು. ನಿನ್ ಹೋದ್ರೂ ನಿನ್ನ ಹೆಸರಲ್ಲಿ ಬರ್ದಿರೋ ಈ ಹೂವು ನನ್ನನ್ನೇ ಅಪ್ಪಳಿಸ್ತಾ ಇದೆ ಗೌರಿ, ನನ್ನನ್ನೇ ಅಪ್ಪಳಿಸ್ತಾ ಇದೆ, ಅಷ್ಟು ಸಾಕು ನನಗೆ. ಹಾ, ಗೌರಿ ಮಾಡಿದ ಅಡಿಗೆನಾ ಅಮ್ಮ? ನೀನು ನಿಮ್ಮದಾಗ್ಲಿಪ್ಪ. ನನಗೂ ಒಂದು ತನ್ನ ಕೂಡ ಕೇಳಿ ಅಮ್ಮ. ಎದ್ದಳು ಅನ್ನಕ್ಕೆ ಅಂತ ಕೈ ಚಾಚಿದ್ಮೇಲೆ ಇಲ್ಲ ಅಂತ ವಾಪಸ್ ಕಳಿಸ್ಬಾರ್ದು. ಯಾಕೆ ಅಂದ್ರೆ ಎಲ್ಲ ದಾನಕ್ಕಿಂತಲೂ ಅನ್ನದಾನ ದೊಡ್ಡದು. ಹೇಳೋ ಮೇಲೆ ಅನ್ನದ ಋಣ ಇತ್ತು ಅಂತ ಕಾಣುತ್ತೆ, ಕೈ ಚಾಚಿಬಿಟ್ಟವನೆ. ಒಂದ್ ತುತ್ತು ತಿಂದ್ರೆ ತಿನ್ಲಿ ಬಿಡೋ, ಕೊಡಮ್ಮ. ಏ ಗೌರಿ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕ ಚಾಂಡಾಳರಿಗೆ ತುತ್ತೇನು? ನೀರ್ ಕೂಡ ಕೊಡಬಾರ್ದು. ಭೀಮಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವತ್ ನಿನ್ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದಿದ್ದಕ್ಕೆ ಇವತ್ ಇವ್ನು ಇಲ್ಲಿವರೆಗೂ ಬಂದಿರೋದು. ಏಯ್ ರಾಮ, ಹೇಳೋ ಮೇಲೆ ಜಾರ್ಸ್ ಒದ್ದ ಅಂದ್ರೆ ತಿಪ್ಪೆಗೊಂಡಿಯಲ್ಲಿ ಬಿದ್ದು ಒದ್ದಾಡ್ಬೇಕು ಮಗನೇ, ಮರ್ಯಾದಿಂದ ಎದ್ದಾಳ. ಹೋಗ್ಲಿ, ಒಂದ್ ತೂತ್ ಕೊಟ್ಬಿಡೆ ಗೌರಿ. ತಿಂದು ಬೊಗಳೋ ನಾಯಿಗಳಿಗೆ ತಿನ್ನೋವಾಗ ಬೈಬಾರ್ದು ಕಣ. ಸರಿ ಅಮ್ಮ, ಯಾರಿಗಾದ್ರೂ ಊಟ ಬಡಿಸಿದ್ರೆ ತೃಪ್ತಿ ಆಗೋರ್ಗು ಬಡಿಸ್ಬೇಕಂತೆ. ಇನ್ನೊಂದು ತೂತ್ ಕೊಟ್ಬಿಡು ಗೌರಿ. ಇನ್ನು ಮುಂದೆ ಈ ನೆಪ ಎಲ್ಲ ಇಟ್ಕೊಂಡು ನೀನ್ ಇಲ್ಲಿಗೆ ಬಂದ್ರೆ ತುತ್ತಗಾಗ್ಲಿ ಸೊತ್ತಗಾಗ್ಲಿ ನಿಮ್ಮಪ್ಪನಿಗೆ ವಾರಿಸ್ತಾರ ಇರಲ್ಲ. ಹುಷಾರ್. ಪರಿಸ್ಥಿತಿ ನನ್ನ ಈ ಮಟ್ಟಕ್ಕೆ ತರೋಕೆ ನಿನ್ನ ಈ ಮೌನನೇ ಕಾರಣ. ಒಪ್ಪಿಗೆ ಇಲ್ಲದೆ ಇಲ್ಲಿವರೆಗೂ ಬಂದು ಒತ್ತಾಯದಿಂದ ನಿನ್ ಮೇಲೆ ಅತ್ಯಾಚಾರ ಮಾಡೋಕೆ ನೀನ್ ನಡ್ಕೊಂಡ ರೀತಿ ಕಾರಣ. ಮಾತಾಡೆ ಮಾತಾಡೆ, ಈಗ್ಲಾದ್ರೂ ಮಾತಾಡೆ ಮಾತಾಡೆ. ಕೂಕೊಳೆ ಕೂಕೊಳೆ, ಕಾಪಾಡಿ ಕಾಪಾಡಿ ಅಂತಾದ್ರೂ ಕೂಕೊಳೆ. ಮಾತಾಡೆ ಗೌರಿ, ನಾನ್ ತಪ್ಪು ಮಾಡ್ಬಿಟ್ಟೆ ಗೌರಿ. ನಿನ್ಮೇಲಿಟ್ಟಿರೋ ಪ್ರೀತಿ ನನಗ್ ದುಡುಕು ಹಾಗೆ ಮಾಡ್ಬಿಡ್ತು. ಪ್ಲೀಸ್ ನನ್ ಕ್ಷಮಿಸ್ಬಿಡು ಗೌರಿ. ಪ್ರೀತಿ ನನಗೆ ಬೇಕಾಗಿಲ್ಲ.
ಇಷ್ಟು ದಿವಸ ನಾನು ಇಷ್ಟಪಟ್ಟು ನಿನ್ನ ಹಿಂದೆ ಬಂದಿದ್ದಕ್ಕೆ ಮೊದಲನೇ ಸರಿ ಮಾತಾಡಿ ನಾನು ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಗೌರಿ? ನನ್ ಪ್ರೀತಿ ಬೇಕಾಗಿಲ್ಲ ಅಂತ್ಯಾ ಗೌರಿ? ನನ್ ಯಾಕೆ ಹೇಳಿದೆ ಅಂತ ಅರ್ಥ ಮಾಡ್ಕೊ. ಅಂದ್ರೆ ನಮ್ಮಪ್ಪ ನಮ್ಮಣ್ಣ ಮಾಡಿದ ತಪ್ಪಿಗೆ ನೀನ್ ನನಗ್ ಶಿಕ್ಷೆ ಕೊಡ್ತಿದ್ಯಾ? ಆ ಅಧಿಕಾರ ನನ್ಗಿಲ್ಲ. ಮತ್ತೆ ದ್ವೇಷಿಸ್ತಿದ್ಯಾ? ಆ ಭಾವನೆ ನನ್ಗಿದ್ದಿದ್ರೆ ಅನ್ನ ತುತ್ತ ನಾನೇನ್ ಕೊಡ್ತಿರ್ಲಿಲ್ಲ. ಮತ್ತೆ ಯಾತಿಕ್ಕೋಸ್ಕರ ನನ್ನ ದೂರ ಮಾಡ್ತಿದ್ಯಾ? ನಿನ್ ಹತ್ರ ಬಂದಷ್ಟು ಅಪಾಯ ಅಂತ. ನಾನ್ ನಿನ್ ಮೋಸ ಮಾಡಲ್ಲ ಗೌರಿ, ನಾನ್ ನಿನ್ ಕೈ ಬಿಡಲ್ಲ. ಆದ್ರೂ ನಿನ್ ಕೈ ಹಿಡಿಯೋಕ್ ನಾನ್ ತಯಾರಿಲ್ಲ. ಹಾಗೆ ಹೇಳ್ಬೇಡ ಗೌರಿ, ನಿನ್ ಒಳ್ಳೆತನಕ್ ಮೆಚ್ಕೊಂಡು ಕೆಂಡದಾಗಿದ್ದ ನಾನು ಮೇಣ ಕರೆದ ಕರ್ಗೋಗಿ ಸುಟ್ಟು ಬೂದಿ ಆಗೋಗಿದ್ದೀನಿ. ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಚೆನ್ನಾಗಿರೋದೇ ನನ್ನ ಆಸೆ. ಹಾಗಾದ್ರೆ ಮೊದ್ಲಿನಿಂದ ಹೊರಟೋಗು. ಬೇಡ ಗೌರಿ, ಪ್ಲೀಸ್ ನನ್ನನ್ನು ದೂರ ಮಾಡಬೇಡ ಗೌರಿ. ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಿನ್ಗೋಸ್ಕರ ನಾನ್ ಸಾಯಕ್ಕೂ ಸಿದ್ಧವಾಗಿದ್ದೀನಿ. ಪ್ರಯೋಜನ ಇಲ್ಲ. ಹಾಗಾದ್ರೆ ನಾನು ಹೋಗೋಕ್ ಮುಂಚೆ ಆ ಮಾರವನ್ ಮೇಲೆ ಆಣೆ ಮಾಡೇಳು, ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಹೇಳು ಗೌರಿ. ಹೇಳು ಗೌರಿ, ಹೇಳು ಗೌರಿ, ಹೇಳು. ಬದುಕಬೇಕು ಆಸೆ ಇದ್ರೆ ಮೊದ್ಲಿಂದ ಹೊರಟೋಗು. ಬದುಕು ಆಸೆ ತೊರೆದೇ ನಾನು ಇಲ್ಲಿಗೆ ಬಂದಿರೋದು. ಮೊದಲು ಪ್ರಮಾಣ ಮಾಡು. ನಾನು ಮಾಡಲ್ಲ. ನೀನ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಲ್ವಾ ಗೌರಿ? ಯಾವತ್ತು ನೀನ್ ಗುಲಾಬಿ ಹೂವನ ಕಾಲಲ್ಲಿ ತುಳಿದೆ, ತಲೆಗೂ ಮುಡ್ಕೊಳ್ಳದೆ ಹಾಗೆ ಹೊರಟೋದ್ಯೋ ಅವತ್ತೇ ನಾನು ತಿಳ್ಕೊಂಡೆ ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಸ್ಥಾನ ಇದೆ ಅಂತ. ಇಲ್ಲ, ನನ್ನ ಮನಸ್ಸಲ್ಲಿ ನಿನ್ಗೆ ಯಾವ ಸ್ಥಾನನೂ ಇಲ್ಲ. ಮನಸ್ಸಿನ ಕನ್ನಡಿಯಂತೆ ಮುಖ, ನಿನ್ನ ಮುಖಾನೇ ಹೇಳ್ತಾ ಇದೆ ನಿಜ ಏನು ಅಂತ. ನೋಡು, ನೀನ್ ತಿಳ್ಕೊಂಡಿರೋ ಹಾಗೆ ನಾನು ನಿನ್ನ ಹಾಳು ಮಾಡೋಕ್ ಬಂದಿಲ್ಲ. ನಿನ್ನ ಶೀಲಕ್ಕೆ ನಾನೇ ಒಡೆಯ ಅಂತ ಹೇಳಕ್ ಬಂದೆ. ಬರ್ತೀನಿ. ಅಷ್ಟೇ ಅಲ್ಲ, ನಾಳೆ ಸಂಜೆ ನಿನಗೋಸ್ಕರ ನಮ್ಮ ಪ್ರೇಮ ಸೇತುವೆಯಲ್ಲಿ ಕಾಯ್ತಾ ಇರ್ತೀನಿ. ನೀನ್ ಬರಲಿಲ್ಲ ಅಂದ್ರೆ ನಿನ್ನೇನು, ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ. ನೀನ್ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದಕ್ಕೆ ನನ್ನ ನೆನಪಿಗಾಗಿ ನಿನಗೇನಾದ್ರೂ ಕಾಣಿಕೆ ಕೊಡಲೇಬೇಕು. ಹ್ಮ್, ಒಂದು ಮುತ್ತು ಕೊಡ್ತೀನಿ. ಬರ್ತೀನಿ. ಗೋಪಿ, ಎಲ್ಲಿ ಹೋಗ್ತಾ ಇದೀಯಾ? ಅದು ಆ ನಮ್ ಸ್ನೇಹಿತನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿದೆ. ಅದಕ್ಕೆ ನಾನು ಬೆಳಗ್ಗೆಯಿಂದ ಮನೇಲೆ ಇದ್ದೀನಲ್ಲ, ಯಾವ ಟೆಲಿಗ್ರಾಮು ಬರಲಿಲ್ಲ? ಅಣ್ಣ ಬೇರೆ ಮನೇಲಿಲ್ಲ, ನೀನ್ ಇದ್ದಕ್ಕಿದ್ದಾಗೆ ಹೊರಟಿರೋದ್ ನೋಡಿದ್ರೆ. ಅತ್ತೆ ಅದು ಗೋಪಿ, ಗೋಪಿ ಅಣ್ಣ ಬಂದು ಕೇಳಿದ್ರೆ ನಾನು ಏನಂತ ಹೇಳೋ ಗೋಪಿ? ಏ ಗೋಪಿ, ತಿಮ್ಮ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನಿನಗೇನಾದ್ರು ಗೊತ್ತೇನೋ? ಎಲ್ಲಿ ಹೋಯ್ತವ್ರೆ ಅಂತ ಗೊತ್ತಿಲ್ಲ, ಆದ್ರೆ ಯಾಕೆ ಹೋಯ್ತವ್ರೆ ಅಂತ ಗೊತ್ತ. ಯಾಕೆ ಬನ್ನಿಲಿ
ಇನ್ನೇನು ರನ್ನ ತಂದೇನು ನನ್ನ ನಿಂದಾಯಿತೆಂದು ಮನಸ್ಸು ಎದೆಯಲ್ಲಿ ನನ್ನ ಬಚ್ಚಿಟ್ಟು ಇನ್ನ ಒಂದಾದೆವೆಂದು ತೋರಿಸು ನಾ ನಿನಗಾಗಿ ನೀ ನನಗಾಗಿ ಗೋಪಿ ಸದ್ಯ ಬಂದ್ಯಲ್ಲ ಅಣ್ಣ ಬರಷ್ಟೊತ್ಗೆ ಎಲ್ಲೂ ಬರಲ್ವೋ ಅನ್ಕೊಂಡ್ಬಿಟ್ಟಿದೆ ಪರ್ಸೆ ಅಂದ ಮೇಲೆ ಮರಿ ಕಡಿದಿಲ್ದಿದ್ರೆ ಹೆಂಗ್ಲ ನಂಜ ನೀನ್ ಏನ್ ಮಾತಾಡಿಯ ಇದೇನ ಗೋಪಿ ಎಲ್ಲ ಒಂಟಂಗದ ಅದು ಅದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರಕ್ ಹೋಗಿದ್ಯಪ್ಪ ಗೋಪಣ್ಣ ಸ್ವಲ್ಪ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಬೇಡ ಒಂದೇ ಸಾರಿ ಡ್ರಮ್ ತುಂಬಿಸ್ಕೊಂಬಿಡು ಬೇಸಾಯ್ತದೆ ಇನ್ಮೇಲೆ ಹಾಗೆ ಮಾಡ್ತೀನಿ ನಂಜಪ್ಪ ಮಾವ 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 ಅಂದ್ಬಿಟ್ಟ ನೀನ್ ಈಗೀರೆ ಕಾಯಾಗ್ಬಿಟ್ಟೆ ಬಿಡಪ್ಪ ಸಾರದ ಹೊಟ್ಟೆ ಸಿತಾದೆ ಬೇಗ ಗಂಗಳ ಹಾಕವ ಕೈಕಾಲ್ ತೊಳ್ಕೊಂಬತ್ತೀವಿ ಬಿರಿನ ನಿನ್ ಕಣ್ಣಲ್ಲಿ ನಾನ್ ಕಾಣಿಸ್ತೀನಿ ನನ್ ಕಣ್ಣಲ್ಲಿ ನೀನ್ ಕಾಣಿಸ್ತ ಹೌದಲ್ಲ ಏನಿಲ್ಲ ಎಲ್ಲ ಬರೀ ಸುಳ್ಳು ಸುಳ್ಳ ಕನ್ನಡಕ ಹಾಕಿದ್ವಾ ಎಲ್ಲಿಗೆ ಹೋಗಿದ್ದೆ ಎಲ್ಲೇ ಹೋಗಿದ್ದೆ ಮನೆಯವ್ರ ಕಣ್ಣಿಗೆ ಮಣ್ಣೆರ್ಚಿ ಮಳ್ಳಿ ತರ ನಾಟಕ ಆಡ್ತಾ ನಮ್ಮ ಮಾನ ಮರ್ಯಾದನ ಬೀದಿ ಪಾಲ್ ಮಾಡ್ಬಿಟ್ಟೆ ಅಲ್ಲೇ ಏಯ್ ಮನೆಯಿಂದ ಬೀದಿ ಗಿಡ್ದು ಬೀದಿಯಿಂದ ಬೇಲಿ ಮರೆ ಸೇರಿ ಆ ಗೌಡನ್ ಮಗನ ಜೊತೆ ಇವ್ಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಡಂಗುರ ಸಾರ್ತೆ ಹೋದ್ರು ಜನ ನಮ್ಮನ್ನ ಕ್ಯಾಕರ್ಸ್ ಹೋಗಿದ್ದಾರೆ ನೀನ್ ಸುಮ್ನೇರು ಅವಮಾನದ ಒರಳ್ ಕಾಲಿಗೆ ನಮ್ ತಲೆನ ಕೊಟ್ಬಿಟ್ಲಮ್ಮ ಅದೇ ಅವಮಾನದ ಒನಕೆಟ್ಟು ಇವಳಿಗೆ ಬಿದ್ದು ಇವಳು ಸಾಯಕ್ ಮುಂಚೆ ಏಯ್ ಏಯ್ ಹೇಳ ಮೇಲೆ ನೋಡು ಇನ್ನೊಂದು ಸಲ ನಿನ್ನ ಕಾಲ ಏನಾದ್ರೂ ಹೊಸಲು ದಾಟಿದ್ರೆ ನಿನ್ನ ಸಿಗದು ಊರ್ ಬಾಗಿಲು ತೋರಣ ಕಟ್ಬಿಡ್ತೀನಿ ಹೋಗೆ ಒಳಗೆ ಸಮಾಧಾನ ಮಾಡ್ಕೊ ಇನ್ ನಮ್ಮ ಬೇಕಾಗಿರೋದು ಸಮಾಧಾನ ಅಲ್ಲ ನಿಧಾನ ಮಾಡಬಾರ್ದು ನೀನ್ ಸುಮ್ಮನೆ ಇರು ಬನ್ನಿ ಬನ್ನಿ ನಮಸ್ಕಾರ 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 ಕೂತ್ಕೊಳ್ಳಿ ನಿಜ ಹೇಳಬೇಕು ಅಂದ್ರೆ ಕಳೆದ ವರ್ಷನೇ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ ಬರ್ಬೇಕಾಗಿತ್ತು ಆದ್ರೆ ಕೆಲಸದಲ್ಲಿರೋ ಗಂಡು ಕೊಟ್ಟು ಮದುವೆ ಮಾಡ್ತೀರಾ ಅಂತ ಗೊತ್ತಾಯ್ತು ಅದಕ್ಕೆ ಬರ್ಲಿ ಹಾ ಹಾಗನ್ಕೊಂಡಿದ್ದೇನು ನಿಜ ಇರೋಳೊಬ್ಳೆ ತಂಗಿ ನೋಡಿ ಅದಕ್ಕೆ ಬಹಳ ಪ್ರೀತಿಯಿಂದ ಸಾಕಿದೀವಿ ಹತ್ರದಲ್ಲೇ ಸಂಬಂಧ ನೋಡಿ ಮದುವೆ ಮಾಡಿಕೊಟ್ರೆ ಆಗಾಗ ನೋಡ್ಕೊಂಡ್ಬರ್ಬೋದು ಕಷ್ಟ ಸುಖ ವಿಚಾರಿಸ್ಕೋಬಹುದಲ್ವಾ ರವಿ ಹುಡುಗಿನ ನೋಡಪ್ಪ ಏಯ್ ತಡೆಯಲ್ಲೇ ತಿಮ್ಮ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ನೀ ಎಲ್ಲರೂ ಆಯ್ತು ನೀವು ಹೇಳಿದಾಗೆ ಮುಂದಿನ ವಾರನೇ ಮದುವೆ ಇಟ್ಕೊಳ್ಳೋಣ ಆಯ್ತು ನಾವಿನ್ ಬರ್ತೀವಿ ಹೋಗ್ ಬನ್ನಿ
ನಮಸ್ಕಾರ. ನಮಸ್ಕಾರ, ಬರ್ತೀವಿ. ಬರ್ತೀವಿ ಭೀಮಣ್ಣರೇ. ನಮಸ್ಕಾರ ಭೀಮಣ್ಣ. ನೀನು ಈಗ ಮಾಡಬಾರ್ದಾಗಿತ್ತು. ಮಗನೇ, ಮಾತಾಡಿದ್ರೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲದೆ ಹೋದ್ರೆ ಆ ಬ್ರಹ್ಮ ನಿನ್ನ ರಕ್ತಕ್ಕೆ ಕೊಟ್ಟರೆ ಆಯಸನ ಪಾಯಸ ಮಾಡಿ ಕುಡಿದು ಬಿಡ್ತೀನಿ. ಯಾಕೆ ಕರ್ಬೇಕಲ್ಲ ನಿಮ್ಮ ಅಣ್ಣಂದು. ಹಲೋ, ನನ್ನ ಹೆಸರು ಗೋಪಿ, ನಾನು ಗುಡಿ ಗೌಡನ ಮಗ. ನನಗೂ ಗೌರಿಗೂ ಸಂಬಂಧ ಐತೆ. ಇಷ್ಟೆಲ್ಲ ಗೊತ್ತಾದ್ರೂ ನೀವೇ ಯೋಚನೆ ಮಾಡಿ ನೋಡಿ, ಅವಳು ಮದುವೆ ಆಗ್ತೀರಾ? ಅಣ್ಣ ಮುಂದಕ್ಕೆ ಸಾರ್ಲೆ ಡಂಗೂರವ್ವ, ಊರೆಲ್ಲ ಕೇಳೋ ಹಂಗೆ ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳು ಗೌರಿಗೆ 3 ತಿಂಗಳಾಗೋಂಗ್ ಮಾಡ್ಬಿಟ್ಟ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟವನಂತಪ್ಪ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ ಬಸರು ಮಾಡವನತ್ತೆ. ಏನ್ ಕಾಲ ಬಂದ್ಬಿಡ್ತು, ನಮ್ ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟ. ಪಟೇಲ್ರ ಮಗಳಿಗೆ 3 ತಿಂಗಳಂತೆ? ಈ ಊರ್ನಾಗೆಲ್ಲ ಒಂದ್ ವಿಷಯ ತುಂಬಿ ತುಳುಕ್ತಾ ಐತೆ, ಗೊತ್ತೇನೆ ನಿಂಗವ? ಹೌದಾ, ಏನಕ್ಕದ ವಿಷಯ? ಅಯ್ಯೋ ಸಿವನೆ, ಇನ್ನೂ ಗೊತ್ತಾಗಿಲ್ವೇನೆ? ಗೌಡ್ರ ಮಗ ಗೋಪಿ ಇಲ್ವಾ ಪಟೇಲ್ರ ಮಗಳು ಗೌರಿನ ಬಸರು ಮಾಡ್ಬಿಟ್ಟವನಂತೆ. ಏನೇ ಹೇಳಕ್ಕ, ಅಲ್ಲಲ್ಲ ಅವನ ಹಳ್ಳಿ ಮರ ನಂಬಿದ್ರು, ಮುತ್ತಂಗೆ ಕಳ್ಳಿ ಮರ ಮಾತ್ರ ನಂಬಾರ್ದಂತೆ. ನಮ್ಮದು ಬಿಡೋದು ಹಂಗಿರ್ಲಿ, ಅವ್ನ ಮದುವೆ ಗತಿ ಏನು? ಒಬ್ಬ ಇಟ್ಕಂತಾನೆ, ಒಬ್ಬ ಕಟ್ಕಂತಾನೆ, ಅಷ್ಟೇಯ. ಗೌರಿ ಗೌರಿ ತಾಯಿಯವರೆಗೂ ಗುಡ್ಸೋಕಾಗ್ದೇ ಇರುವಂತ ಹೇಸಿಗೆ ಕೆಲಸ ಮಾಡಿ ಬರೀ ಅಟ್ಟಿ ಗುಡ್ಸಿದ್ರೆ ಏನ ಪ್ರಯೋಜನ? ಇಂಥ ಕೆಲಸ ಮಾಡೋದು ನನ್ ಮರ್ಯಾದೆ ಹೋಯ್ತು ಕಣ, ನಮ್ ಮರ್ಯಾದೆ ನಾವು ತಲೆ ಎತ್ಕೊಂಡು ತಿರುಗ್ದಂಗ್ ಮಾಡಿದ್ದಳಪ್ಪ ಇವಳು. ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳು. ನೀನ್ ಹೇಳ್ದಂಗೆ ಆ ಗೌಡನ ಮಗನ ಜೊತೆ ಕುಣಿದಾಡಿ ಕೂಡ್ಕೊಂಡು ಅವನ್ ಬಿಂಡನ ಹೊಟ್ಟೆಲ್ ತುಂಬಿಕೊಂಡು ಬಂದಿದ್ದಾಳೆ ಕಣು. ಈ ಸುದ್ದಿ ಊರೆಲ್ಲ ಕುಡಿಸ್ತಾ ಇದ್ದೆ ಕಣು. ಇಲ್ಲ ಅಣ್ಣ, ಇಲ್ಲ, ನಾನಂತ ತಪ್ಪು ಕೆಲಸ ಮಾಡಿಲ್ಲ ಅಣ್ಣ. ಭೀಮಣ್ಣ, ಈ ವಿಷಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಭೀಮಣ್ಣರೇ. ಸೋಮನಳ್ಳಿ ಪಟೇಲಪ್ಪ ನಮ್ಮ ಮನೆಗೆ ಬಂದು ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ, ಮದುವೆ ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಹುಡುಗಿನ ಒಪ್ಕೊಂಡು ಲಗ್ನ ಕಟ್ಸಿ ಈ ಸಂಬಂಧ ಇಷ್ಟ ಇಲ್ಲ ಮದುವೆ ನಿಲ್ಸಿ ಅಂತ ಹೇಳಕ್ಕೆ ಕಾರಣ ಏನು? ನಿಮ್ ತಂಗಿ ಗೌರಿ ಗೌಡ ಮಗನ ಜೊತೆ ಈ ವಿಷಯ ನಾವು ಹೇಳಿದವ್ರು ಯಾರು? ಗೋಪಿನೇ ಹೇಳದಂತೆ ಭೀಮಣ. ಸತ್ತೋಗಿರೋ ನಮ್ಮ ಅಪ್ಪನ ಹಣೆಗೂ ನಿಮ್ಮ ಹಣೆಗೂ ನಾನ್ ನನ್ನ ಶೀಲನ್ ಕೆಡ್ಸ್ಕೊಂಡಿಲ್ಲ ಅಣ್ಣ. ಹಾಗಾದ್ರೆ ಪಾಪಿ ಈ ಅಪಪ್ರಚಾರ ಯಾಕೆ ಮಾಡ್ದ? ನಂಗೊತ್ತಿಲ್ಲ, ನಂಗೊತ್ತಿಲ್ಲ.
ನನ್ನ ಮಗನ ಮೇಲೆ ಕೈ ಮಾಡಿದವರು ಯಾರು ಅಂತ ಬಾಯಿ ಬಿಟ್ಟು ಹೇಳಲ ನಂಜ ನಿಮ್ಮ ವೈರಿ ಭೀಮ ಭೀಮ ಈಗೇನ್ ಮಾಡ್ತೀರಾ ಏನ್ ಮಾಡ್ತೀನ ನನ್ನ ಮಗನ ಮೇಲೆ ಕೈ ಮಾಡಿ ಅವನಾಗೆ ಶಂಕ ಉದಿ ಯುದ್ಧ ಕರೆದವನೇ ಈ ಸುವರ್ಣ ಅವಕಾಶನ ನಾನು ಯಾವತ್ತೂ ಕಳ್ಕೊಳ್ಳಕ್ಕೆಲ್ಲ ಕಡ್ಲ ಮೊದಲು ಸಿಂಗಾರಿಗೂ ನನ್ನ ಮಗನಿಗೂ ಲಗ್ನ ಕಟ್ಟಿಸಿ ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ಅಂತ ಶಾರದವ್ವ ನಿಜಾವ ಮುಚ್ಚಿಟ್ಟು ಸುಳ್ಳು ಹೇಳಿ ನಿಮ್ಮನ್ನು ಕಾಪಾಡಿದೀನಿ ಸಿಂಗಾರಿ ಹೇಳಿದ ವಿಷಯ ಹೇಳ್ಬಿಟ್ಟಿದ್ರೆ ಗೌಡರು ನಿಮ್ಮನ್ನು ಕತ್ತರಿಸಾಕ್ಬಿಡ್ತಿದ್ರು ಯಾಕೆ ಸುಳ್ಳು ಹೇಳಿವ ನಿಮಗೆ ಗೊತ್ತಾ ನನ್ನ ಮಗಳು ಸಿಂಗಾರಿಗೋಸ್ಕರ ಅನ್ನ ತುತ್ತಕ್ಕೋಸ್ಕರ ಕೈ ಚಾಚಿದ್ದು ನಾನು ಸಾಯೋವರೆಗೂ ನಿನ್ನ ತಂಗಿ ಕೈಯಿಂದ ಅನ್ನ ತಿನ್ನಬೇಕು ಅಂತ ನಿನ್ನ ತಂಗಿ ನಡತೆ ಕೆಟ್ಟವಳು ಅಂತ ಅಪಪ್ರಚಾರ ಮಾಡಿದ್ದು ನಾನಲ್ದೆ ಬೇರೆ ಯಾರು ಅವಳು ಮದುವೆ ಆಗಬಾರ್ದು ಅಂತ ನೀ ನನ್ನ ಜೀವ ತಗೊಂಡ್ರೆ ನನ್ನ ಪ್ರೀತಿ ಗೌರಿ ಜೀವ ತಗೊಳ್ಳುತ್ತೆ ಈ ಕೆಟ್ಟ ನಿರ್ಧಾರದಿಂದ ನಿನಗೆ ನೆಮ್ಮದಿ ಸಿಕ್ಕತ್ತೆ ಅಂತ ತಿಳ್ಕೊಬೇಡ ಕೊಚ್ಚ ಹಾಗೆ ಕೊಳತು ನಾರ್ತಿರೋ ಕೊಳಕು ಭಾವನೆಗಳನ್ನ ದೂರ ಮಾಡೋದ್ರಿಂದಾನೆ ನೆಮ್ಮದಿ ಸಿಕ್ಕೋದು ಎರಡು ಸಂಸಾರಗಳನ್ನ ಸ್ಮಶಾನ ಮಾಡ್ತಿರೋ ಕಿಚ್ಚಿಗೆ ಮಂಗಳ ಹಾಡ್ದಾಗ್ಲೆ ನೆಮ್ಮದಿ ಸಿಕ್ಕೋದು ಚಿನ್ನಪ್ಪರೆ ನಮ್ ಸಿಂಗಾರಿಗೂ ಗೋಪಿಗೂ ರಾಶಿ ಗಣ ಕೂಟ ಎಲ್ಲ ಚೆನ್ನಾಗಿ ಹೊಂದ್ಕತ್ತದ ನೋಡಿ ಗೌಡ್ರೆ ಹುಟ್ಟೋ ಮಕ್ಕಳು ಪುಣ್ಯ ಬರೋ ಸೊಸೆ ಪುಣ್ಯ ಅನ್ನೋ ಹಾಗೆ ಅಲ್ಲೇ ನಿಂತ್ಕೋ ನನ್ನೇನ್ ಮುಟ್ಟಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ ಈಚಿಲ್ ಮರದ ಕೆಳಗೆ ತೆಂಗಿನ ಮರ ಹುಟ್ಟಿದೆ ಅಂತ ತಿಳ್ಕೊಂಡು ನಿನ್ನ ಹೃದಯದ ಹೊಂಬಾಳೆನ ನನ್ನ ಮನಸ್ಸಿನ ಕಲಶದಲ್ಲಿಟ್ಕೊಂಡು ಪ್ರೀತಿ ಪೂಜೆ ಮಾಡಿದೆ ಹತ್ತಿ ಉರಿತಿರೋ ಸೇಡಿನ ಬೆಂಕಿನ ಆರಿಸಬೇಕು ಅಂತ ಕೆಟ್ಟ ವಂಶದಲ್ಲಿ ಕೊನೆಯದಾಗಿ ಉಳಿದಿರೋ ನಿನ್ನನ್ನ ಪ್ರೀತಿಸ್ತೆ ಜೀವಕ್ಕೆ ಜೀವ ಕೊಟ್ಟು ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ ಆದ್ರೆ ನೀನು ನನ್ನ ಮೇಲೆ ಅಪವಾದ ಹೊರಿಸಿ ಶೀಲ್ಗೆಟ್ಟೋಳು ಅಂತ ಪಟ್ಟ ಕಟ್ಟೆ ನಿಮ್ಮಪ್ಪನ ಹಾಗೆ ನೀನು ತಾಯಿಗಂಡು ಬುದ್ಧಿ ತೋರಿಸ್ಬಿಟ್ಟೆ ಹೇಳು ಯಾವ ಕಾರಣಕ್ಕೋಸ್ಕರ ನೀನ್ ಹೀಗ್ ಮಾಡ್ದೆ ನಾನು ನಿನ್ಗೇನ್ ಅನ್ಯಾಯ ಮಾಡ್ದೆ ಹೇಳು ಮಾಯಾಂಗಿಣಿ ತಾಟಗಿತ್ತಿ ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದ್ದೀನಿ ಅಂತ ನದರೈತೇನೆ ನಿಂಗೆ ನಿಮ್ಮ ಅವನಿಗೆ ಹೇಳ ಬಂದಿದ್ಯಾ ವಾಪಸ್ ಮನೆಗೆ ಬರ್ತೀನಿ ಅಂತ ಸಣ್ಣ ಬಾಯಲ್ಲಿ ದೊಡ್ಡ ಮಾತಾ ನನ್ನ ತಾಯಿ ಗಂಡ ಅಂತೇನೆ ಅಪ್ಪ ಯಾಕ್ಲ ನೀನಾಕ್ಲ ಕಿರ್ಸ್ಕೊಂಡೆ ಅವಳಿಗೆ ನಾನು ನೋಡಿದ್ರೆ ನಿನ್ಗೆ ಯಾಕ್ಲ ಚುರ್ರಂತು ಅಂದ್ರೆ ಅವಳು ಹೇಳ್ದಂಗೆ ಅವಳನ್ನ ಪಿರುತಿ ಗಿರುತಿ ಮಾಡ್ತಿದ್ಯಾ ಹೇಳ ಬಾಯ್ ಬಿಡ್ಲ ನನ್ನ ಹೆಂಡತಿ ಮಗನೇ ಬಾಯ್ ಬಿಡ್ಲ ಗೋಪಿ ನಾನು ಹೇಳಿದ್ದು ದಿಟ್ಟ ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೌಡ್ರೆ ಇದು ಹಿಂಗೆ ಆಯ್ತದೆ ಅಂತ ನಮ್ಮ ಸಿಂಗಾರ ನನಗೆ ಮೊದಲೇ ಹೇಳಿದ್ಲು ಈ ವಿಷಯ ನಿಮ್ಗೆ ತಿಳಿಸಿದ್ರೆ ಈ ಹಲ್ಕ ಲೋಫರ್ ನಿಮ್ ಮಗನ ಚಿನ್ನದಂತ ಮಗನ ಸಾಯಿಸ್ಬಿಡ್ತಿರಲ್ಲ ಅಂತ ಅಳಿಯನ್ನು ಮಾಡ್ಕೋಬೇಕು ಆಸೆಯಿಂದ ಸುಳ್ಳು ಹೇಳ್ಬಿಟ್ಟೆ ಗೌಡ್ರೆ ಹ್ಞೂ ಗೌಡ್ರೆ ಪಟೇಲ್ರ ಮನೆ ಹಾಲಿಗೆ ನಿಮ್ ಮಗ ಎಪ್ಪಾಕ್ಬಿಟ್ಟವನೆ ಪಟೇಲ್ರ ಮಗಳು ಅದನ್ನ ಕಡ್ದು ಬೆಣ್ಣೆ ತೆಗೆದವಳೆ ಬೆಣ್ಣೆ ಕಾದು ಈಗ ತುಪ್ಪ ಆಗಿ ನಿಮಗೆ ಒಪ್ಪ ಮಾಡೋರಿಲ್ಲದೆ ದಿಕ್ಕಿಲ್ದಂಗ ಆಗೈತಿ ಗೌಡ್ರೆ ಬಿಡ್ತು ಇಲ್ಲ ನಂಜ ಇನ್ನೊಂದ್ ಕಿತ ಅಂತ ಮಾತಾಡ್ಬೇಡ ನಾನ್ ಸತ್ರೆ ತಲೆ ಬೋಳಿಸ್ಕೊಂಡು ಒಪ್ಪ ಮಾಡಕ್ಕೆ ನನ್ ಮಗಿಲ್ವಾ ಏನೋ ಬಾಯಿ ಚಪ್ಪಲ ಹೋಟ್ಲು ತಿಂಡಿ ತಿಂದಂಗೆ ಮೈ ಚಪ್ಪಲನ ಇವಳ ತಾವ್ ತೀರ್ಸ್ಕೊಂಡವನೆ ಅಲ್ವೇನ ಮಗ ಇಲ್ಲ ಅಪ್ಪ ನಿನ್ನ ಹತ್ರ ನಾಟಕ ಮಾಡಿ ಗೌರಿ ಸಂಘ ಮಾಡಿದ್ದು ಮೈ ಚಪ್ಪಲ ತೀರ್ಸ್ಕೊಳಕಲ್ಲ ಪ್ರೀತಿ ಮಾಡೋಕೆ ಗೌರಿ ಹೇಳ್ದಾಗೆ ಹತ್ತುರಿ ತರೋ ಸೇಡಿನ ಬೆಂಕಿನ ಆರಿಸಿ ಅವಳನ್ನೇ ಮದುವೆ ಆಗೋಕೆ ಕ್ಷಮಿಸ್ಬಿಡು ಗೌರಿ ಕ್ಷಮಿಸ್ಬಿಡು ನೀನ್ ನನ್ನಿಂದ ದೂರ ಆಗ್ಬಾರ್ದು ಅಂತಾನೆ
ಈ ಅಪವಾದ ವರ್ಸ್ತೆ. ನಾನು ನಿನ್ನ ಪ್ರೀತಿಸ್ತೀನಿ ಗೌರಿ, ನನ್ನ ಅಡೆಗೂ ನಾನು ನಿನ್ನ ಪ್ರೀತಿಸ್ತೀನಿ ಗೌರಿ. ಏನು ಹೊಟ್ಟೆ ಬಿಡ್ಸಲೇ ನೀನ್ ಬದುಕಿದ್ರೆ ನಮ್ ಗೋಪಿ ನಿನ್ನೆ ಮದ್ವೆ ಆಯ್ತಾನೆ, ನಮ್ ಸಿಂಗಾರಿಗೆ ಅನ್ಯಾಯ ಆಗೋಯ್ತದೆ. ನಿಮ್ಮಣ್ಣ ನನ್ನ ನೀರೆ ಮಗನ್ನ ಕೊಂದಂಗೆ ನಿಮ್ಮಣ್ಣ ನನ್ನ ನೀರೆ ಮಗನ್ನ ಕೊಂದ್ರೆ ಬೇಡಿ ಗೌಡ್ರೆ, ಬೇಡಿ, ನನ್ನ ತಂಗಿನ ಕೊಲ್ಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ನನ್ನ ತಂಗಿನ ಕೊಲ್ಬೇಡಿ. ಈಗಾಗ್ಲೇ ಆಗಿರೋ ಸಾವು, ಅದರಿಂದ ಅನುಭವಿಸ್ತಿರೋ ನೋವು ದಯವಿಟ್ಟು ಇಲ್ಲಿಗೆ ಕೊನೆ ಮಾಡಿ. ನಿಮ್ ಸೈಡನ್ನ ನನ್ನ ತಂಗಿ ಮೇಲೆ ತೀರಿಸ್ಕೋಬೇಡಿ. ಬೇಕಾದ್ರೆ ನನ್ನ ಕೊಲಿ ಪರವಾಗಿಲ್ಲ, ನನ್ನ ಕುಂದ್ರು ಪರವಾಗಿಲ್ಲ. ನಿಮ್ ಮಗನ ಮೇಲೆ ಪ್ರಾಣನ ಇಟ್ಕೊಂಡಿರೋ ನನ್ನ ತಂಗಿನ ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ, ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಬೇಡಕ್ಕಿಲ್ಲಿ ಬಂದಿಲ್ವೋ ಹೇಳಿ ನನ್ನ ಮಗನೇ. ಹೆಣಗಳ ರಾಶಿ ಬಿದ್ರು ಪರವಾಗಿಲ್ಲ, ನನ್ನ ತಂಗಿನ ನಿನ್ನ ಮಗನ್ಗೆ ಮದುವೆ ಮಾಡಿಸೋದು ತಾಕತ್ತಿದ್ರೆ ಈ ಮದುವೆನ ನಿಲ್ಸೋ ನೋಡೋಣ. ನಿಂತ್ಕೊಳ್ಳ, ನೀನ್ ಹಾಕಿರೋ ಸವಾಲು ನೀನ ಕೂಕರ್ದಿರೋ ನಿನ್ ಸಾವು ಅಂತ ತಿಳ್ಕೋ. ತಾಕತ್ತಿನ ಬಗ್ಗೆ ಮಾತಾಡಿದ್ಯಾಲ, ಯಾರ್ ತಾಕತ್ ದೊಡ್ದು ಅಂತ ಮುಂದಕ್ಕೆ ಗೊತ್ತಾಯ್ತದೆ. ಲೈ ನಂಜ, ಏನ್ ಗೌಡ್ರೆ ಅವತ್ ಏನ್ ಬೊಗಳಿದ್ದ ಇವನು? ನಿಮ್ ವಂಶನ ನಿರ್ವಂಶ ಮಾಡ್ತೀನಿ ಅಂತ. ಆ ಗಣಂದಾರಿ ಕೆಲ್ಸನ ನಾನ್ ಯಾವತ್ತ ಮಾಡಿ ಮುಗಿಸ್ಬೋದಾಗಿತ್ತು. ಅವತ್ತ ಅವ್ನ್ ಜೈಲಿಗೆ ಹೋದ ದಿವಸನೇ ಮುಗಿಸ್ಬೋದಾಗಿತ್ತು. ಆದ್ರೆ ಅದನ್ನ ಯಾಕೆ ಮಾಡ್ಲಿಲ್ಲ ಹೇಳು? ನೀವ್ ಹೇಳಿದ್ರೆ ತಾನೇ ಗೊತ್ತಾಗದು. ಇವನಿಂದ ಶುರು ಮಾಡವ ಅಂತ ಅರ್ಥ ಆಯ್ತಾ? ಲೇ ಪಟೇಲ್ ನೀರೇ ಮಗನೇ, ಕಳ್ಳನ್ ಕೈಲಿ ಸ್ಲೇಟ್ ಕೊಟ್ಟು ಪೇಪರ್ ಅಲ್ಲಿ ಫೋಟೋ ಹಾಕಿಸ್ದಂಗೆ ಗಬ್ಬೆದ್ ಕುಂತಿರೋ ಇವಳು ಮಾನ ಮರವಾದೆ ಮೊದ್ಲು ಕಾಪಾಡ್ಲ, ಮಿಕ್ಕಿದ್ ಆಮೇಲೆ ನೋಡ್ಕೊಳವಾ? ಈಗಾಗಿರೋ ಮರ್ಯಾದಿಗೆ ನೀವು ಬದುಕಲೇಬಾರ್ದು ಕಡ್ಲ. ಈ ಸಾ ತಗೊಂಡ್ ಪ್ರಾಣ ಬಿಟ್ಬಿಡ್ಬೇಕು ಅಂತದ್ರಲ್ಲಿ ನನ್ ಮಗನಿಗೆ ಕೊಟ್ ಮದುವೆ ಮಾಡ್ತೀನಿ ಅಂತ ಸವಾಲ್ ಬೇರೆ ಆಗ್ತೀಯಾ? ಹಾಗಲ್ಲ ಜಾಮೆ ನೋಡಗ. ನನ್ ತಂಗಿ ಬಗ್ಗೆ ಆಗಿದ್ದು ಬರೀ ಅಪಪ್ರಚಾರ ಅಷ್ಟೇ. ಈಗ ನಿನ್ ತಂಗಿನ ನಿನ್ ಕಣ್ಮುಂದೆನೆ ಇದನ್ನ ಪೇಪರ್ ಲಾಕ್ಸೋದ ಅಥವಾ ಡಂಗುರ ಓಡಿಸೋದಂತ ಯೋಚನೆ ಮಾಡು. ಅಣ್ಣ, ನಿನ್ನಿಂದ ನನ್ನ ತಾಳಿ ಭಾಗ್ಯನೂ ಕಳ್ಕೊಂಡೆ, ಈಗ ಇದ್ದ ಮಾನನೂ ಕಳ್ಕೊಂಡೆ. ನಿನ್ನ ಹಠ ಹೀಗೆ ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ನನ್ನ ಶೀಲನೂ ಕಳ್ಕೋಬೇಕಾಗತ್ತೆ. ಸಾಕ್ ಮುಚ್ಚು ಬಾಯ್ನ, ಮುತ್ಕೊಟ್ಟಾಕ್ಷಣ ಬಂದ್ ಬಗ್ಗೆಯಲ್ಲಿ ಮನೆ ಕಟ್ಟಂಗ ಆಗೋಯ್ತಾ? ಅಂತ ಕಾಲ ಬಂದಾಗ ಯಾವನೇ ಅವನ ತಲೆ ಉಳೋಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ಮೊದ್ಲು ಆ ಗೋಪಿ ನನ್ ಮಗನ ಹುಷಾರಿನ ನೋಡ್ಕೋ ಹೋಗು. ಇನ್ನ ಕುನ್ನಿನ ಬೆಳೆಯಕ್ ಬಿಡಬಾರ್ದು ಕಣ್ಣ. ಪಟೇಲನ ವಂಶನ ನಿರ್ವಂಶ ಮಾಡ್ಬಿಡ್ಬೇಕು. ಗೌರಿ, ಗೌರಿ, ನೀನಿಲ್ದ ಬದುಕಕ್ಕಾಗಲ್ಲ ಗೌರಿ. ಗೌರಿ, 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 ಏನ್ ಮಾಡ್ತಾ ಬಿಡತ್ತೆ ಬಿಡತ್ತೆ ಗೌರಿ ತಗ್ಲಿಲ್ಲ ಅಂದ್ರೆ ನಾನ್ ಮದ್ಗಿರಲ್ಲ. ಬಿಡತ್ತೆ
ಬಡಿಯತ್ತೆ ಹೊಡಿಯತ್ತೆ, ನನಗೆ ಬದುಕೋಕ್ ಇಷ್ಟ ಇಲ್ಲ, ನಾನು ಸಾಯ್ಬೇಕತ್ತೆ, ನಾನು ಸಾಯ್ಬೇಕತ್ತೆ. ಗೋಪಿ, ತಾಯಿ ಇಲ್ಲದ ತಬ್ಲಿನ ನಿನ್ ಸ್ವಂತ ಮಗನ ತರ ನೋಡ್ಕೊಂಡೆ, ಈ ನಿನ್ ಕೈಲಿ ಸಾಯೋಕೆ ನಾನ್ ಸಂತೋಷ ಪಡ್ತೀನತ್ತೆ, ಸಂತೋಷ ಪಡ್ತೀನಿ. ನನ್ನೋರು ಅನ್ನೋರು ಯಾರು ಇಲ್ಲ, ಇರೋರು ಸರಿಗಿಲ್ಲ. ಹಾಗೆ ಹೇಳ್ಬೇಡ ಗೋಪಿ, ನನ್ ಎಷ್ಟೋ ನೋವುಗಳನ್ನ ನಿನ್ನಿಂದ ಮರ್ತಿದ್ದೀನಿ. ನೀನ್ ಹೇಳ್ದಾಗೆ ನನಗೂ ನಿನ್ನ ಬಿಟ್ರೆ ನನ್ನವರು ಅಂತ ಯಾರು ಇಲ್ಲ. ನಾನು ನಿನ್ನ ಹಾಗೆ ಆತ್ಮಹತ್ಯೆ ಮಾಡ್ಕೊಡೋಕೆ. ಅತ್ತೆ, ನೀನೇನು ಮುಚ್ಚಿಡ್ತಾ ಇದೀಯಾ? ಇಲ್ಲ ಗೋಪಿ, ಹಾಗೇನಿಲ್ಲ. ಅಪ್ಪ ಸುಳ್ಳು ಹೇಳ್ದಾಗ ನೀನು ಸುಳ್ಳು ಹೇಳ್ತೀಯ ಅತ್ತೆ. ನನ್ನನ್ನು ಬೆಂಕಿ ಹೊಂಡಕ್ಕೆ ತಳ್ಳದಾಗೆ ಅಪ್ಪ ನಿನ್ನನ್ನು ತಳ್ಳಿದ್ನ ಅತ್ತೆ. ಅತ್ತೆ ಹೇಳತ್ತೆ, ದಯವಿಟ್ಟು ಹೇಳತ್ತೆ, ಪ್ಲೀಸ್ ಹೇಳತ್ತೆ. ಮದುವೆ ನಿಶ್ಚಿತ ಅರ್ಥ ಮುಗಿದ್ಮೇಲೆ ನನ್ನ ಕೈಯಿಂದ ಬೀಳುತ್ತೆ ಅವಳಿಗೆ ಮೂರು ಗಂಟು, ಆಮೇಲೆ ನನ್ನ ಕೈಗೆ ಸಿಗುತ್ತೆ ಗೌಡನ ಗಂಟು, ಮೂರೇ ದಿನದಲ್ಲಿ ಕಿತ್ತು ಹೋಗುತ್ತೆ ನನ್ನ ಅವಳ ನಂಟು, ಆಮೇಲೆ ನೋಡ್ರು ಕಂಡು ಕಂಡು ಕಡೆ ಅವಳ ಟೆಂಟು. ನಿನ್ಗೆ ಈಗಾಗ್ಲೇ ಮೂರು ಮದುವೆ ಆಗಿರೋದು ಗೌಡನ್ ಗೊತ್ತೇನಾ? ಇಲ್ಲ. ಶಾರದಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋಕೆ ಏನಿದೆ? ನಿನ್ ಮದುವೆ ಬಗ್ಗೆ ಮಾತಾಡ್ಬೇಕು. ನೋಡಿ, ನೀವು ನಮ್ಮ ಅಣ್ಣನ ಮೇಲೆ ಇಟ್ಟಿರೋ ದ್ವೇಷಕ್ಕೋಸ್ಕರ ಈಗಾಗ್ಲೇ ನಿಶ್ಚಿತಾರ್ಥ ಮುಗ್ದಿರೋ ನನ್ನ ಹತ್ರ ಮಾತಾಡಿ. ಅದು ಎಲ್ರಿಗೂ ಗೊತ್ತಾಗಿ ನನ್ನ ಮದುವೆ ಮುರಿಯೋಕ್ ಪ್ರಯತ್ನ ಪಡ್ಬೇಡಿ. ನಮ್ಮ ಅಣ್ಣನ ಮಗ ನಿಮ್ ಚೆನ್ನಿ ಬಾಳ್ನ ಹಾಳು ಮಾಡ್ದ ಅಂತ ನನ್ನ ಬಾಳ್ನ ಹಾಳು ಮಾಡಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಸೇಡನ ನನ್ನ ಮೇಲೆ ತೀರಿಸ್ಕೋಬೇಡಿ. ಶಾರದಾ, ನೀನ್ ತಿಳ್ಕೊಂಡಿರೋ ಹಾಗೆ ಈ ಭೀಮಾ ಅಂತ ಕೆಲಸ ಮಾಡೋನಲ್ಲ. ಮಣ್ಣು ಮಡಿಕೆ ರೂಪ ತಾಳಿದ್ರೆ ಹೇಗೆ ನೀರನ್ ತುಂಬಿಕೊಳ್ಳುತ್ತೋ ಹಾಗೆ ದ್ವೇಷ ಪ್ರೀತಿ ರೂಪ ತಾಳಿದ್ರೆ ಹಾಳಾಗ್ತಿರೋ ಒಂದು ಹೆಣ್ಣಿನ ಬಾಳು ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಡ್ಬಂದಿರೋ ನಾನು. ನಿಮ್ಮಣ್ಣ ನಿನ್ನ ಯಾರಿಗೆ ಮದುವೆ ಮಾಡ್ಕೊಡ್ಬೇಕಂತಿದ್ದಾನೋ ಅವನು ಬಲ್ಲುಚ್ಚ, ಲಫಂಗ, ಲೋಫರ್. ಈಗಾಗಲೇ ಇಬ್ಬರಿಗೆ ತಾಳಿ ಕಟ್ಟಿ ದುಡ್ಡಿನ ಆಸೆಗೋಸ್ಕರ ಸುಳ್ಳೇರ್ ಕೇರಿಗೆ ಮಾರಿದಾನೆ ಅವನು. ಸುಳ್ಳು, ನೀವು ಬೇಕಂತ ಹೀಗೆ ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿ ನಿನ್ನ ನಂಬಿಸಿ ನಾನು ನಿನಗೆ ತಾಳಿ ಕಟ್ಟಬೇಕಾಗಿಲ್ಲ. ಛೇ, ಆ ಆಸೆ ನನಗಿಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನನ್ನು ಮದುವೆ ಮಾಡ್ಕೋಬೇಕಂತಾರ ತಲೆ ಹೇಳ್ಕ ಅವನ ಸ್ನೇಹಿತರ ಜೊತೆ ಮಾತಾಡೋದನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿದೆ. ನೋಡು, ನಿಮ್ಮ ಅಣ್ಣ ಅವನ ಮಗ ಇಬ್ರು ಮಾಡಿರೋ ಅನ್ಯಾಯಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಇಷ್ಟಪಡ್ತಿರೋ ನಾನು ನಿನ್ನ ಒಳ್ಳೆ ಗುಣ ನೋಡಿ ಈ ವಿಷಯ ತಿಳಿಸ್ಬೇಕಂತ ಬಂದೆ, ತಿಳಿಸ್ದೆ. ಇನ್ಮೇಲೆ ನಿನ್ನ ಇಷ್ಟ. ನನಗಿಷ್ಟ ಇಲ್ಲ ಅಂತ ಲಗ್ನ ಕಟ್ಸಿದ್ಮೇಲೆ ಬಂದು ಹೇಳ್ತಾ ಇದೆಯಲ್ಲ, ಏನಾದ್ರೂ ತಲೆಗೆಲೆ ಕೆಟ್ಟೈತಾ ನಿನಗೆ? ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಗೌಮರ್ಯಾದಿ ಮಾಡಬೇಕು ಅಂತ ನಿನ್ ಈ ರೀತಿ ಎತ್ಕಟ್ಟಿದ್ದಾರೆ? ನನ್ನ ಮಾತು ಕೇಳು ಶಾರದಾ, ಯಾವನೋ ಕೆಲ್ಸಕ್ಕೆ ಬಾರದು ನನ್ನ ಮಗನ ಮಾತು ಕಟ್ಕೊಂಡು ನಿನ್ ಜೀವಮಾನನ ಹಾಳು ಮಾಡ್ಕೋಬೇಡ. ಸಂಬಂಧ ಅಂದ್ರೆ ಎಂತ ಸಂಬಂಧನವಾದು? ಬಂಗಾರ ಬಂಗಾರದಂತ ಸಂಬಂಧ. ಹೋಲ್ಸೇಲ್ ಮಂಡಿ ಬಡ್ಗವನೇ, ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡ್ತಾನೆ, ದೊಡ್ಡ ಕುಳ. ಅವನ್ನ ಮದುವೆ ಮಾಡಿಕೊಂಡು ಸುಖವಾಗಿ ಬದುಕೋದು ನೋಡು. ಅರೆಸ್ಟ್. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇವನು ಮಾಡ್ತಿರೋ ತಪ್ಪಿಗೆ ಇವನೊಬ್ಬ ಮೋಸ್ಕಾರ. ಮದುವೆ ಮಾಡ್ಕೊಂಡು ಹಣಕ್ಕೋಸ್ಕರ ಹೆಂಡತಿನ ಮಾರೋ ತಲೆ ಹಿಡ್ಕ. ಇವನ್ದಿದು ನಾಲ್ಕನೇ ಮದುವೆ, ಇವನಿಗೋಸ್ಕರ ಹುಡುಕಾಡ್ತಿದ್ವಿ, ಇವತ್ತು ಸಿಕ್ಬಿದ್ದಾನೆ. ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಇಷ್ಟವಾದವನು ಕುತ್ತಿಗೆ ಕಟ್ಟಿದಾಗ್ಲೆ ಅದಕ್ಕೆ ತಾಳಿಯನ್ನು ಪವಿತ್ರವಾದ ಸ್ಥಾನ ಸಿಕ್ಕೋದು. ನಿನ್ನಂಥವನು ಮೂರೇನು, 300 ಗಂಟು ಹಾಕಿದ್ರು ಇದು ಕೇವಲ ಚಿನ್ನದ ತುಂಡು ಅಷ್ಟೇ. ಅಣ್ಣ, ತಾಳ್ಮೆಯಿಂದ ಅವ್ರು ಹೇಳಿದ ಮಾತನ್ನ ಅವತ್ ಕೇಳಿದಿದ್ರೆ ಇವತ್ತು ಈ ತಾಳೆ ನನಗೆ ನೇಣಾಗ್ತಿರ್ಲಿಲ್ಲ. ನಿನ್ನ ಹಠದಿಂದ
ನನ್ನ ಬಾಳೆ ಹಾಳಾಗೋಯ್ತು. ಕೊನೆಗೂ ನಿಮ್ಮಣ್ಣ ನಿನ್ ಬಾಳ್ನ ಅಡ್ಗೋಡೆ ಮೇಲೆ ದೀಪ ಇಟ್ಟನ್ ಮಾಡ್ಬಿಟ್ಟ. ರೋಗಿ ಸತ್ತ ಮೇಲೆ ವೈದ್ಯ ಬಂದ ಹಾಗೆ ನಾನು ಪೊಲೀಸ್ನವರು ಕರ್ಕೊಂಡ್ಬಂದ್ರು, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳಿ? ಎಲ್ಲ ನನ್ನ ದುರಾದೃಷ್ಟ. ನೀನ್ ಅನ್ಕೊಂಡಿರೋ ತಪ್ಪು ಶಾರದ, ಇಷ್ಟಕ್ಕೆಲ್ಲ ನಿಮ್ಮಣ್ಣನೇ ಕಾರಣ. ಏನಾಗ್ಬೇಕಾಗಿತ್ತು ಅದಾಗೋಯ್ತು. ಯಾರ ಮೇಲೆ ಏನ ಅಪವಾದ ಹೊರಿಸಿದ್ರು ಪ್ರಯೋಜನ ಇಲ್ಲ. ತುಂಬಿದ ಸಭೆಯಲ್ಲಿ ಸೀರೆ ಇಲ್ದ ಅವಮಾನ ಮಾಡಿದ್ರು. ದ್ರೌಪದಿ ಶೀಲನ ಯಾರು ಹಾಳು ಮಾಡೋಕ್ಕಾಗ್ಲಿಲ್ಲ. ಹಾಗೆ ನನ್ನ ಕುದ್ಕೆ ತಾಳಿ ಭಾಗ್ಯನ ಕಳ್ಕೊಂಡ್ರು. ನಾನ್ ನನ್ನ ಶೀಲನ್ ಕಳ್ಕೊಂಡಿಲ್ಲ. ಇದಕ್ ಕಾರಣ ನೀನು. ಅತ್ತೆ ಅಳ್ಬೇಡ ಅತ್ತೆ, ಸಮಾಧಾನ ಮಾಡ್ಕೋ ಅತ್ತೆ, ಸಮಾಧಾನ ಮಾಡ್ಕೋ. ಸಮಾಧಾನ ಇಲ್ಲ, ನಾನ್ ಸಮಾಧಿಗೆ ಹೋಗೋವರೆಗೂ ಅದು ಸಿಗೋದಿಲ್ಲ. ಗೋಪಿ, ನಮ್ಮಣ್ಣ ನನ್ನ ಬಾಳ್ನ ಹಾಳು ಮಾಡ್ಬಿಟ್ಟ. ನಿನ್ನ ಬಾಳ್ನ ಹಾಳು ಮಾಡೋಕೆ ನಾನ್ ಬಿಡಲ್ಲ ಗೋಪಿ, ನಾನ್ ಬಿಡಲ್ಲ. ಬಾಗಿಲು ತೆಗ್ದಿದೆ ಗೋಪಿ. ಕೃತಜ್ಞತೆ ಏನೇ ಇದ್ರು ನಾವಿಬ್ರು ಭೀಮಂಗೆ ಹೇಳ್ಬೇಕು. ಗೌಡ್ರೆ, ನಿಮ್ ತಂಗಿ ಶಾರದಾ ಕೈ ಕೊಟ್ಲು. ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಈಗ ಭೀಮ ನಿಮ್ಮ ತಂಗಿ ಕೈಲೇ ಮಾಡ್ಸಕೊಂಡವನೆ. ನಂಜ, ಈ ಗುಡಿ ಗೌಡ ಗುಡುಗಿದ್ರೆ ಸಿಟ್ಲೊಡ್ದಂಗೆ ಕಡ್ಲ. ನಾನ್ ಆಡಕ್ಕಿಲ್ಲ, ಮುಂದ್ಕೇನಾಯ್ತದೆ ಅಂತ ಮಾಡಿ ತೋರಿಸ್ತೀನಿ. ಬಾರ ಶಾರದಾ, ನೀನು ನನ್ ಬೆನ್ನಲ್ಲಿ ಬಿದ್ದೋಳು, ನನ್ ಬೆನ್ಗೆ ಚೂರಿ ಆಗ್ತಾ ಇದೀಯಾ? ಗಿಣಿನ ಪಂಜರದಿಂದ ಆರಕ್ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದೇನವ? ಅವನಿಗೆ ಒಳ್ಳೇದಾಗ್ಲಿನೋ, ಒಂದೇ ಕಾರಣಕ್ಕೆ ಹಾಗೆ ಮಾಡ್ದೆ. ಯಾಕೆ ಅಂದ್ರೆ ನಿನ್ನ ದುಡುಕ್ತನದಿಂದ ಆಗೋ ಅನಾಹುತಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ. ಅದು ಗೋಪಿಗಾಗ್ಲಿ ಗೌರಿಗಾಗ್ಲಿ ಆಗ್ಕೂಡ್ದು ಅಂತ. ಅದೇನ್ ಒಳ್ಳೇದಾಯ್ತದೆ, ಅದ್ ಹೆಂಗ್ ಒಳ್ಳೇದಾಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ನೀ ಸಾಯ್ಸಕ್ಕಿಲ್ಲ ಅಂದ್ರೆ ನಾ ಕೆಳಗೆ ಇಳಿತೀನಿ. ಏನು ಮಾಡಲ್ಲ ಇಳಿಯೋ. ಖಂಡಿತ ಬಿಡಕ್ಕಿಲ್ಲ. ಸಣ್ಣ ಮೀನು ದಡದಲ್ಲಾಡಿ ದೊಡ್ಡ ಮೀನು ಬಲೆಗೆ ಬಿತ್ತು ಅನ್ನಂಗೆ ಅವನ್ ಸಿಗ ಹಾಕಲ್ದಲ್ದೆ ನಿಮ್ಮನ್ನು ಸಿಗ ಹಾಕಿ ನಮ್ಮನ್ನು ನೆರಳಂಗ್ ಮಾಡ್ದ ಆ ಅಲ್ಕ ಲೋಫರ್ ನಿಮ್ ಮಗ. ಚಿನ್ನದಂತ ಮಗ, ಇಷ್ಟೇ ಸಾಲದು ಅಂತ ಭೀಮ ಬೇರೆ ಸವಾಲ್ ಹಾಕಿದ್ ನೋಡಿದ್ರೆ? ಸವಾಲ್ ಹಾಕಿರೋದು ಅವನಲ್ಲ ಕಂಡ್ಲ. ನಾನು ಈ ಘಟ ಹೋದ್ರು ಚಿಂತೆ ಇಲ್ಲ, ಹಠ ಮಾತ್ರ ಬಿಡಕ್ಕಿಲ್ಲ.
ನೀನು ಕೊಟ್ಟ ಮಾತು ಮಾತ್ರ ನಾನು ಯಾವತ್ತು ಮರೆಯಕ್ಕಿಲ್ಲ ಕಣ್ಣ, ನಾನು ಯಾವತ್ತು ಮರೆಯಕ್ಕಿಲ್ಲ. ಈ ಬಲೆಯಿಂದ ಹೊರಗಡೆ ಬರೋದು ಕುಳಿದಿರೋ ಒಂದೇ ಒಂದು ದಾರಿ ಅಂದ್ರೆ ಹೇಳಿದ್ರೆ ತಾನೇ ಗೊತ್ತಾಗದು. ಐನೂರು ಹೇಳ್ದಂಗೆ ಬಾಜಾ ಭಜಂತ್ರಿ ಬಜಾಯಿಸಿ ಊರಿಗೆಲ್ಲ ಅರಿಶಿಣೆಣ್ಣೆ ಕೊಟ್ಟು ಚಪ್ರ ಹಾಕ್ಸಿ ಮದ್ವೆ ಮಾಡದೇ ಬೇಡ. ಏಯ್ ಹೋರ ಕೇಳ ಆಲ್ಟ್ ಫೇಲೂರ್ ಆಗ್ಬಿಟ್ಟಾತು. ಏನಂತೀಯ? ಅವನು ಬಾಚಿ ತಪ್ಕೊಂಡು ಲೊಚ್ಚಂತ ಮುತ್ಕೊಟ್ಟಿದ್ಕೆ ನಚ್ಚಗಾಯ್ತು ಅಂತ ನಾಚಿಕೆ ಬಿಟ್ಬಿಟ್ಟು ಹೊಸಲ್ ದಾಟ್ ಬಂದ್ಬಿಟ್ಟೆನವ. ಬೇಷ್ ಬೇಷ್ ಕಣವ, ನೋಡ್ಲ ನಂಜ, ಶತ್ರುನ ಮಟ್ಟ ಹಾಕ್ಬೇಕು ಅಂತ ನಾನಿದ್ರೆ ಅಟ್ಟದ ಮೇಲೆ ಆಸ್ಕೊಟ್ಟು ಸೋಬಾನ ಆಡಕೊಂಡವಳೆ ತಂಗಿ ನಿನ್ನ. ನಂಜ, ಎಮ್ಮಿಗೆ ನಾಲ್ಕು ತದಕನ ಅಂದ್ರೆ ಕ್ವಾಣ ಬಿಡ್ತಾ ಇಲ್ವಲ್ಲ? ಅವತ್ತು ನಡ್ಮನೆಗೆ ಮೇಯಕ್ ಬಿಟ್ಟಿದ್ದೆ ತಪ್ಪಾತು. ಇನ್ನು ಮುಂದಾದ್ರೂ ಮರ್ಯಾದೆಯಿಂದ ಬಾಳ್ಬೇಕಂತ ಯೋಚನೆ ಮಾಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ. ಮೆರೆದವನ್ ಉರ್ದ ಉರ್ದವನ್ ಸತ್ತ ಅನ್ನೋ ಹಾಗೆ ನಮ್ ಕಿತ್ತಾಟ ಹೀಗೆ ಮುಂದುವರೆದ್ರೆ ನಾವು ಯಾರು ಉಳಿಯಲ್ಲ, ಎಲ್ಲರೂ ಬಲಿಯಾಗ್ತೀವಿ. ಬೇಡಿ ಗೌಡ್ರೆ, ಪ್ರೀತಿಯಿಂದ ನಮ್ಮನ್ನ ಒಂದ್ಗೂಡ್ಸಕ್ ಹೊರಟ್ರೆ ಜೀವಗಳಿಗೆ ಅನ್ಯಾಯ ಮಾಡಬೇಡಿ. ಅವರಿಂದ ನಾವು ಒಂದಾಗೋಣ, ಹೊಂದ್ಕೊಂಡ್ ಬಾಳೋಣ. ಇದೇನ್ಲ ನಂಜ, ವೇದಾಂತ ಹೇಳ್ತಾವನೆ. ನನ್ ಹಾಗೆ ನೀವು ಅರ್ಥ ಮಾಡ್ಕೊಂಡು ನನ್ ತಂಗಿನ ನಿಮ್ ಸೊಸೆ ಮಾಡ್ಕೊಳ್ಳಿ. ಹೌದಣ್ಣ, ಈ ದ್ವೇಷ ಮರ್ತು ಎಲ್ರು ಬಾಳು ಹಾಲ್ನಂತಾಗ್ಲಿ, ಹಾಳಾಗೋದ್ ಬೇಡ. ಸಾಕ್, ಬಾಯಿ ಮುಚ್ಚಕಡೆ ಕಂಡಿದೀನಿ. ಅವನ್ ಜೊತೆ ಕೂಡ್ಕೊಂಡ್ಬಿಟ್ಟು ಬೆನ್ನಲ್ಲಿ ಬಿದ್ದ ಅಣ್ಣನ ಕಣ್ಣಿಗೆ ಸುಣ್ಣ ಹಚ್ಚಕೊಂಡಿದ್ಯಾ ನೀನಲ್ಲ? ಬೇಡಿ ಗೌಡ್ರೆ, ನಮ್ಮನ್ನ ದಾಟೋಗಕ್ ಪ್ರಯತ್ನ ಪಡ್ಬೇಡಿ. ತಲೆಗಳು ಉರುಳುತ್ತೆ, ಈ ಬೆಟ್ಟ ರಣರಂಗ ಆಗುತ್ತೆ. ಎಷ್ಟ್ ತಲೆ ಉರುಳಿದ್ರು ನಿನ್ ತಂಗಿ ಕೊರಳಿಗೆ ಮೂರ್ ಗಂಟೆ ಬೀಳೋದಕ್ಕೆ ನಾನ್ ಬಿಡಕ್ಕಿಲ್ಲ ಕಡ್ಲ. ಹಾಗಾದ್ರೆ ನಿನ್ ತಂಗಿಗೆ ಹೋಯ್ತು ಅಂತ ಚಂಬು ಕೊಟ್ ಕಣಿ ಕೇಳಿದ್ರೆ ಚಂಬು ಹೋಯ್ತು. ಈಗ ಹೇಳಿ ಗೌಡ್ರೆ, ನಾನು ನೀವು ಬೀಗರು? ಅವರೆಂತ ಬೀಗರು ಗೌಡ್ರೆ, ಮೊದಲು ನಾವು ನೀವು ಬೀಗರಾಗೋಣ ನಡ್ರಿ. ಹೌದೌದು ನಡೀಲ ಗೌಡ್ರೆ. ಗೋಪಿ ನನ್ ತಂಗಿಗ್ ತಾಳಿ ಕಡ್ತ ಅಂತ ರಾಮ ಬಂದ್ ಹೇಳೋವರೆಗೂ ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ಲೇ ದಡ್ಡ, ಗುಡ್ಡದ ಮ್ಯಾಕ್ ನಡೀತಾ ಇರೋದು ನಿನ್ ತಂಗಿ ಮದ್ವೆ ಅಲ್ಲ ಕಣ್ಲ. ನನ್ನ ಮಗಳು ಸಿಂಗಾರಿ ಮದ್ವೆ, ನನ್ನ ನೀನು ಕುರಿ ಅನ್ಕೊಂಡ್ಬಿಟ್ಟ. ನರಿ ಶನಿ ಶಕುನಿ ಮಾವ ಒಂಥರ ಈರಪ್ಪನಿದ್ದಂಗೆ. ಅತ್ತಾಗ ನೋಡ್ಲ ನಮ್ ಮಿಲ್ಟ್ರಿ ಹೆಂಗ್ ನಿಂತೈತೆ ನೋಡ್ಲ. ಬೇಡಣ, ನನ್ ಮಾತ್ ಕೇಳು. ಮೊದಲನೇ ಸಲ ಹಾಳದ್ ನನ್ ಬಾಳು, ಈಗ ಹಸನಾಗಿದೆ, ಮತ್ತೆ ಒಡಿಬೇಡ. ಗೌಡ್ರೆ, ಕೊಟ್ಟೆಣ್ಣು ಕುಲಕ್ ಹೊರಗೆ, ಈ ಹೊಸಲ್ ದಾಟಿದ ಹೆಣ್ಣು ಊರಿಂದನೇ ಆಚೆ ಬೀಡೆ ತೊಲಗ್ತು ಅನ್ಕೊಳ್ಳಿ. ಈಗ ನನ್ ಮಗಳ ಗತಿ ಏನು? ಇವ್ರಿಬ್ರೆಣ ಉರುಳಿದ್ರು ಪರವಾಗಿಲ್ಲ ಕಣ್ರು, ಮ್ಯಾಕ್ ಮಾತ್ರ ಬಿಟ್ಕಿಟ್ಟಿರ. ಕದ್ದು ಮದುವೆ ಮಾಡಕ್ ಹೋಗಿ
ಬುಸ್ಗುಟ್ಟಂಗ್ ಮಾಡ್ಬಿಟ ಆ ಹಲ್ಕ ನಿಮ್ ಮಗ ಚಿನ್ನದಂತ ನಿಮ್ ಮಗ ಲೇ ಮೊದ್ಲಿಗೆ ಸಿಂಗಾರಿ ಕರ್ಕೊಂಡ್ ಹೋಗಲ್ಲ ಏಯ್ ಇನ್ನು ಯಾಕಲ ಗುಣಾಡ್ತದೆ ಬೇರೆ ಕೂತ್ಕ ಸಿಂಗರು ಅಪ್ಪ ಏಯ್ ಬಾಯ್ಬಿಚ್ಕಂಡ್ ಕುಂದ್ರಲ್ಲ ಏ ರಜಾ ಕರ್ಕೊಂಡ್ ಬರಲ್ಲ ಬೇರೆ ಬಾರವ ಅವ್ರಲ್ಲ ಬರದೊಳಗೆ ನಿನ್ ಮದುವೆ ಮುಗಿಸ್ಬಿಡ್ತೀವಿ ಕುಂದ್ರವ ಅಪ್ಪ ನಾನು ಗೌರಿ ಇಲ್ಲಿಂದ ಬಿದ್ದು ಪ್ರಾಣ ಬಿಡ್ತೀವಿ ಹೊರತು ಈ ಸಿಂಗಾರಿನ ಮದುವೆ ಆಗೋಲ್ಲ ಗೌಡ್ರಿ ಇಲ್ಲ ಅಂದ್ರೆ ಅವ್ರು ಬರೋದ್ರೊಳಗೆ ಗೋಪಿ ನನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನಿನ್ ಹಟ್ಟಕ್ಕೋಸ್ಕರ ಮದ್ವೆ ಮಾಡ್ಕೊಂಡು ನನ್ ಜೀವನ ಪೂರ್ತಿ ಕಣ್ಣೀರ್ ಸುರ್ಸ ಹಾಗೆ ಮಾಡ್ತೀಯ ಅವನಿಷ್ಟ ಯಾರಿಗೆ ಬೇಕಾಯ್ತೆ ಮೊದಲು ನೀನ್ ತಾಳಿ ಕಟ್ಸ್ಕೊ ಮುಂದಿಂದ ಆಮೇಲೆ ನೋಡ್ಕೊಳಮ್ಮ ರೇ ಐನೂರೆ ಮೊದ್ಲು ಹುಡುಗನ ಕೈಲಿ ತಾಳಿ ಕೊಟ್ಟು ತಾಳಿ ಕಟ್ಟಿಸ್ರಿ ನಿಮ್ ಮಳೆ ಮಂತ್ರ ಆಮೇಲೆ ಹೇಳ್ಕೊಳಿವ್ರಂತೆ ಐ ಕಟ್ಟ ತಾಳಿಯ ಸಾಯಿಸ್ಬಿಡ್ಲಿ ಅವನ್ ಯಾಕೆ ತರ್ತೀನಿ ನೀನು ಪಶ್ಚಾತ್ತಾಪ ಪ್ರಾಯಶ್ಚಿತ್ತವಾಗಿ ಪಾಪದ ಪರಿಚಯ ಆಗ್ಲಿ ಅಂತ ಪ್ರೀತಿ ಪ್ರೇಮ ಅಂದ್ರೇನು ಸತ್ಯ ಸ್ನೇಹ ಅಂದ್ರೆ ಏನಂತ ದೊಡ್ಡವರು ನೀವು ತಿಳ್ಕೋಬೇಕು ತಪ್ಪು ಮಾಡ್ಬಿಟ್ಟೆ ಕಡೆಯ ಭೀಮಣ್ಣ ಧರ್ಮರಾಯನಂತ ನಿಮ್ಮಪ್ಪನ ನಾನೇ ಸಾಯಿಸ್ಬಿಟ್ಟೆ ಕಡೆಯ ಮಾರವನ ಗುಡಿ ಲಕ್ಷಾಂತರ ರೂಪಾಯಿ ನಾನೇ ನೀರ್ ಕುಡಿದ್ಬಿಟ್ಟೆ ಕಡೆಯ ಅದು ನನ್ ಗೊತ್ತಿರೋ ವಿಷಯ ಕೊಡ್ರೆ ಗೊತ್ತಿದ್ದು ನನ್ ಯಾಕೆ ಉಳಿಸ್ತಾ ಇದ್ಯಾ ನನ್ನಂತೂ ನೀ ಹಳ್ಳಿ ಬದುಕಿರ್ಬಾರ್ದು ನನ್ ಸಾಯಿಸ್ಬಿಡು ಭೀಮಣ್ಣ ನನ್ ಸಾಯಿಸ್ಬಿಡು ಹೌದು ಭೀಮನ್ ಕಡೆ ಸೇರ್ಕೊಂಡ್ರ ಸೇರ್ಲಿ ಇವಳಿಂದ ಇಷ್ಟಲ್ಲ ಆಗಿತ್ತು ಇವಳನ್ನ ಸಾಯಿಸಾದ್ರೂ ನನ್ನ ಮಗಳು ಸಿಂಗಾರಿ ಮದುವೆ ಮಾಡ್ಬೇಕು ಎಂತ ಕೆಲಸ ಮಾಡ್ಬಿಟ್ಟು ನಿನ್ ತಲೆ ಮೇಲೆ ಕಿಕ್ಕಳಾಕ್ಬೇಕು ಅನ್ಕೊಂಡಿದ್ದೆ ನಾನೇ ನನ್ ಕೈಯಾರ ನಿನ್ ಬಾಯಾಗ ಕಿಕ್ಕಳಾಕ ಮಾಡ್ಕೊಂಡ್ಬಿಟ್ಟಲ್ಲವ ಸಿಂಗಾರಿ ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಗೌರಿನ ನಿನ್ ಮಗಳಂತೂ ಒಪ್ಕೋ ಸಿಂಗಾರಿ ಗೋಪಿ ನನ್ ಕಣ್ಣೆದ್ರಿಗೆ ಗೌರಿಗ್ ತಾಳಿ ಕಟ್ತೀಯ ಕಣ್ ತುಂಬಾ ನೋಡಿ ಪ್ರಾಣ ಬಿಡ್ತೀನಿ